ओम नमो ब्रह्माभ्यो ब्रह्म विद्या संप्रदाय कर्तृभ्यो वंशर्षिभ्यो नमो महाभ्यो नमो गुरुभ्यः सर्वोपद्लवरहित प्रज्ञान घन प्रत्यगर्थो ब्रह्मैवाहमस्मि ब्रह्मैवाहमस्मि श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बालरायणं सूत्रभाष्य कृतौ वन्दे भगवन्तौ पुनः पुनः श्रीमच्छंकर भगवत्पूज्यपाद सद्गुरुभ्यो नमः वन्देऽहं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्मा मंत्र आगित तस्मै सहोवाचा यथा गार्ग्या मरीचयो अर्कस्य अस्तंगच्छत सर्वा एतस्मिन् स्तेजो मंडले एकी भवन्ति ताः पुनः पुनर्वयतः प्रचरन्ति एवं हवैतत् सर्वं परे देवे मनसि एकी भवति तेन तर्ह्येष पुरुषो न शृणोति न पश्यति न जिघ्रति न रसयते न स्पृशते नाभिवदते नादत्ते नानन्दयते न विसृजते नैयायते स्वपि चीत्याचक्षते ಅಂತ ನಿದ್ರಿಸುತ್ತಾನೆ ಅಂತ ಆವಾಗ ಅವನ ಹೆಸರು ಯಾವ ಇಂದ್ರಿಯಗಳ ಕೆಲಸಗಳು ನಡೀತಾ ಇರಲ್ಲ ಯಾಕೆ ಅಂದರೆ ಆ ಮನಸ್ಸು ಎಂಬ ದೇವ ಪರದೇವ ಹೆಚ್ಚಿನದಾದ ದೇವ ಯಾಕೆ ಸಮಷ್ಟಿ ಮನೋಭಿಮಾನಿ ದೇವತೆಯೇ ಹಿರಣ್ಯಗರ್ಭ ದೇವತೆಗಳಲ್ಲಿ ಹಿರಣ್ಯಗರ್ಭನಿಗಿಂತ ಪ್ರಾಣನಿಗಿಂತ ಹೆಚ್ಚಾಗಿರುವಂತಹ ಒಂದು ತತ್ವ ಇಲ್ಲ ಆ ವಿರಾಟ್ ಪ್ರಾಣನ ಅದು ಪ್ರಾಣ ಅದು ಒಳಗಿಂದು ಲಿಂಗ ಶರೀರ ಪ್ರಾಣ ಅಥವಾ ಮನಸ್ಸು ಅದರ ಹೊರಗಿನ ರೂಪವೇ ವಿರಾಟ್ ಪುರುಷ ವಿರಾಟ್ ಪುರುಷ ಅಂದರೆ ಪಂಚಭೂತಗಳನ್ನು ನಾನು ಅಂತ ಅಭಿಮಾನ ಪಟ್ಕೊಂಡ ಒಂದು ದೇವತೆ ಆ ಪಂಚಭೂತ ಇಡೀ ಪಂಚಭೂತ ಆಕಾಶ ಸಹಿತವಾದದ್ದು ಅದರ ಒಂದೊಂದು ಕರಣಗಳು ಒಂದೊಂದು ದೇವತೆಗಳು ವಿರಾಟ್ ಪುರುಷನ ಕರಣಗಳನ್ನೇ ನಾವು ಬೇರೆ ಬೇರೆ ದೇವತೆಗಳು ಸೂರ್ಯ ಚಂದ್ರರು ಅಗ್ನಿ ವಾಯು ಹೀಗೆ ಹೇಳ್ತಾ ಇರೋದು ಅದರಿಂದ ಆ ಮನಸ್ಸು ಅಂತ ಏನು ಹೇಳಿದರೆ ಅದು ಇಲ್ಲಿ ನಮಗೆ ಒಂದು ವ್ಯಷ್ಟಿಯಾಗಿ ಪರಿಚ್ಛಿನ್ನವಾಗಿ ಮನಸ್ಸು ತೋರ್ತಾ ಇರಬಹುದು ಆದರೆ ಮನಸ್ಸಿನ ಒಟ್ಟು ಅಂತ ಏನಿದೆ ಅದು ಹಿರಣ್ಯಗರ್ಭ ದೇವತೆ ಪ್ರಾಣ ದೇವತೆ ಬ್ರಹ್ಮ ಯಾವ ಬ್ರಹ್ಮ ಅಪರ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂತಲಾರೂ ಹೇಳಬಹುದು ಪುರಾಣಗಳ ಪ್ರಕಾರ ಆ ಮನಸ್ಸಿನಲ್ಲಿ ಈ ಎಲ್ಲ ದೇವತೆಗಳು ಒಂದಾಗಿ ಹೋಗಿರ್ತಾರೆ ಎಂದು ಯಾಕೆ ಒಂದಾಗಿರ್ತಾರೆ ಅಂದರೆ ಬಂದಿರೋದೇ ಅದರಿಂದ ಹೇಗೆ ಅಂದರೆ ಸೂರ್ಯನಿಂದ ಕಿರಣಗಳು ಬಂದಿವೆ ಅಂತ ಈಗ ಹೇಳುವಾಗ ರಾತ್ರಿ ಸೂರ್ಯನಲ್ಲಿ ಒಂದಾಗಿರುತ್ತವೆ ಅಂತ ಹೇಳಬೇಕು ಅಷ್ಟೇ ಅದು ಒಂದಾಗಿರುತ್ತವೆ ಅನ್ನೋ ಶಬ್ದಕ್ಕೂ ಬೇರೆ ಆಗಿರುತ್ತೆ ಶಬ್ದಕ್ಕೂ ಭಾರಿ ವ್ಯತ್ಯಾಸ ಏನಿಲ್ಲ ಯಾಕೆ ಹೊರಗಡೆ ಬಂದೇ ಇಲ್ಲ ಸೂರ್ಯ ಅಂದ್ರೂ ಕಿರಣಗಳು ಅಂದ್ರೂ ಬೇರೆ ಬೇರೆ ಅಲ್ಲ ಹಾಗೆ ಈ ಕರಣಗಳು ಕೂಡ ಆ ಸಮಷ್ಟಿಯಾದ ಮನಸ್ಸಿನಲ್ಲಿ ಒಂದಾಗಿ ಹೋಗಿರುತ್ತವೆ ಅಂತ ಹೇಳಿದ್ದಾರೆ ಆ ಒಂದಾಗಿರೋದ್ರಿಂದ ಆ ಕಾಲದಲ್ಲಿ ಪುರುಷನು ಏನು ಕೇಳಲ್ಲ ಮುಟ್ಟಲ್ಲ ಮೂಸಲ್ಲ ಏನು ಮಾಡ್ತಾ ಕ್ರಿಯೆಗಳೇನು ನಡೆಯಲ್ಲ ಅವಾಗ ಅವನಿಗೆ ಸ್ವಪಿತಿ ಅಂತ ಹೆಸರು ಯಾವಾಗ ನಿದ್ರೆ ಮಾಡ್ತಾ ಇದ್ದಾನೆ ನಿದ್ರೆ ಅನ್ನೋದನ್ನು ವಿವರಿಸ್ಬೇಕಲ್ಲಪ್ಪ ನಿದ್ರೆ ಎಂದರೆ ಏನು ಯಾವಾಗ ಯಾವ ಕ್ರಿಯೆಗಳು ನಡೆಯದೆ ಸ್ವಸ್ಥವಾಗಿ ಆರಾಮಾಗಿರ್ತಾನೋ ಯಾವ ಕ್ರಿಯೆಗಳು ನಡೀಬಾರ್ದು ಅಂದ್ರೆ ಮನಸ್ಸಿನಲ್ಲಿ ಪ್ರತ್ಯಯವಾಗಿಯೂ ಏನು ಹೇಳಬಾರ್ದು ಮನಸ್ಸಿನಲ್ಲಿ ನಾನೇನು ಮಾಡ್ತಾ ಇಲ್ಲ ಅಂತ ಒಂದು ಪ್ರತ್ಯಯ ಅಂದ್ರೆ ಅದು ಒಂದು ಕ್ರಿಯೆನೆ ನಾನು ಸುಮ್ಮನೆ ಮಲ್ಕೊಂಡಿದ್ದೀನಿ ಅಂತ ಅಂದ್ರೆ ಅದು ಒಂದು ಕ್ರಿಯೆನೆ ಅಂದ್ರೆ ಮನಸ್ಸಿನಲ್ಲಿ ಎಲ್ಲವೂ ಅಡಗೋಗಿದಾಗ ಮನಸ್ಸು ಅಡಗೋಗುತ್ತೆ ಮನಸ್ಸು ಅನ್ನೋದು ಕ್ರಿಯೆ ನಡೆಯುವಾಗ ಮಾತ್ರ ಮನಸ್ಸು ಪ್ರಾಣಗಳ ವ್ಯಕ್ತತೆನೆ ಹೊರತು ಏನೂ ನಡೀತಾ ಇಲ್ಲ ಮನಸ್ಸಿನಲ್ಲಿ ಯೋಚನೆನೂ ಬರ್ತಾ ಇಲ್ಲ ಆದರೂ ಮನಸ್ಸಿದೆ ಶಬ್ದಕ್ಕೆ ಅರ್ಥ ಇಲ್ಲ ಮನಸ್ಸಿದೆ ಅಂದರೆ ಯೋಚನೆ ಬರ್ತಾ ಇದೆ ಇಲ್ಲಾಂದ್ರೆ ಯೋಚನೆಗಳ ಗುಂಪಿಗೆ ಮನಸ್ಸು ಅಂತ ಹೆಸರು ಕೆರೆ ಇದೆ ಅದ್ರಲ್ಲಿ ನೀರಿಲ್ಲ ಅಂದ್ರೇನು ಕೆರೆ ಅಂತಾರ ಅದನ್ನ ಖಾಲಿ ಜಾಗ ಸೈಟು ಕೆರೆ ದೊಡ್ಡ ಕೆರೆ ಕಂಡ್ರಿ ಅಂದ್ರೆ ಕೆರೆಯಲ್ಲಿ ನೀರಿದ್ದಾಗ ಅದಕ್ಕೆ ಕೆರೆ ಅಂತ ಹೆಸರೇ ಹೊರತು ನೀರಿಗೆ ಕೆರೆ ಅಂತ ಹೆಸರೇ ಹೊರತು ಬರೀ ಜಾಗಕ್ಕಲ್ಲಪ್ಪ
ಅವಾಗ ಬರೀ ಜಾಗಕ್ಕೆ ಹೇಳೋದಾದ್ರೆ ಈ ಜಾಗಕ್ಕೂ ಕೆರೆ ಅಂತ ಹೇಳ್ಬೋದು, ಈ ಜಾಗ ಕೆರೆ ಅಂತ ಹೇಳ್ತೀವ, ನೀರಿಗೆ ಕೆರೆ ಅಂತ ಹೇಳೋ ಹಾಗೆ ಪ್ರತ್ಯಯಗಳ ಒಟ್ಟಿಗೆ ಮನಸ್ಸು ಅಂತ ಹೆಸರು. ಪ್ರತ್ಯಯಗಳ ಗುಂಪು ಸಾಂದ್ರತೆ, ಆ ಪ್ರತ್ಯಯಗಳೇ ಹೇಳದೆ ಇರುವಾಗ ಮನಸ್ಸಿದೆ ಅನ್ನೋ ಶಬ್ದಕ್ಕೂ ಏನರ್ಥನೂ ಇಲ್ಲ. ಅಲ್ಲಿಂದ ಮನಸ್ಸಿನಲ್ಲೆಲ್ಲ ಒಂದಾಗಿರುತ್ತೆ ಅಂದರೆ ಮನಸ್ಸು ಕೂಡ ಆತ್ಮನಲ್ಲಿ ಅಡಗೋಗಿರುತ್ತೆ. ಮನಸ್ಸು ತನ್ನತನವನ್ನು ಬೇರೆಯಾಗಿ ಇಟ್ಕೊಂಡೇ ಇರಲ್ಲ. ಭಾಷ್ಯ ಓದೋಣ. ತಸ್ಮೈ ಸಹ ಹ ಉವಾಚ ಆಚಾರ್ಯ, ತಸ್ಮೈ ಸಹ ಹ ಉವಾಚ ಆಚಾರ್ಯರಿಗೆ, ಆ ಸೌರ್ಯಾಯಣಿ ಗಾರ್ಗ್ಯರಿಗೆ, ಆ ಆಚಾರ್ಯರಾದ ಪಿಪ್ಪಲಾದರು ಈ ರೀತಿಯಾಗಿ ಹೇಳಿದರಂತೆ, ಹೇಳಿದರು. ಭೂತಕಾಲ ಹ ಅನ್ನೋದು ಪ್ರಸಿದ್ಧಾರ್ಥ, ಐತಿಹ್ಯ ದ್ಯೋತಕ, ಇತಿಹಾಸವನ್ನ ಹೇಳುವಂಥದ್ದು. ಶೃಣು ಹೇ ಗಾರ್ಗ್ಯ, ಶೃಣು ಹೇ ಗಾರ್ಗ್ಯ, ಯತ್ವಯ ಪೃಷ್ಟಂ, ಯತ್ವಯ ಪೃಷ್ಟಂ, ಹೇ ಗಾರ್ಗ್ಯನೇ ನೀನು ಏನು ಕೇಳಿದೆಯೋ ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಕೇಳು. ಯತ್ವಯ ಪೃಷ್ಟಂ, ನಿನ್ನಿಂದ ಕೇಳಲ್ಪಟ್ಟದ್ದಕ್ಕೆ ನಾನು ಉತ್ತರವನ್ನ ಹೇಳ್ತೀನಿ ಶೃಣು. ಸಂಸ್ಕೃತ ಕಲಿಯೋರ್ಗೂ ಅನುಕೂಲ ಆಗುತ್ತೆ. ಆಚಾರ್ಯರು ಅವರ ಭಾಷ್ಯ ಸಂಸ್ಕೃತ ಭಾಷೆಯನ್ನು ಕಲಿಸಿ, ಆ ಮಂತ್ರಕ್ಕೆ ಭಾಷ್ಯವನ್ನು ಬರ್ದಿರೋದ್ರಿಂದ ಎಲ್ಲವೂ ಗೊತ್ತಾಗೋಗುತ್ತಲ್ಲಿ. ಯಥಾ ಮರೀಚಯ ರಶ್ಮಯ, ಯಥಾ ಮರೀಚಯ ರಶ್ಮಯ, ಅರ್ಕಸ್ಯ ಆದಿತ್ಯಸ್ಯ, ಅರ್ಕಸ್ಯ ಆದಿತ್ಯಸ್ಯ, ಅಸ್ತಂ ಅದರ್ಶತಂ ಗಚ್ಚತಃ, ಅಸ್ತಂ ಅದರ್ಶತಂ ಗಚ್ಚತಃ, ಸರ್ವಾಃ ಅಶೇಷತಃ, ಸರ್ವಾಃ ಅಶೇಷತಃ, ಏತಸ್ಮಿನ್ ತೇಜೋಮಂಡಲೇ, ಏತಸ್ಮಿನ್ ತೇಜೋಮಂಡಲೇ, ತೇಜೋರಾಶಿರೂಪೇ, ತೇಜೋರಾಶಿರೂಪೇ, ಏಕೀಭವಂತಿ, ಏಕೀಭವಂತಿ, ವಿವೇಕ ಅನರ್ಹತ್ವಂ, ವಿವೇಕ ಅನರ್ಹತ್ವಂ, ಅವಿಶೇಷತಾಂ ಗಚ್ಛಂತಿ ಮರೀಚಯಃ, ಅವಿಶೇಷತಾಂ ಗಚ್ಛಂತಿ ಮರೀಚಯಃ. ಹೇಗೆ ಮರೀಚಿಗಳು ಅಂದ್ರೆ ರಶ್ಮಿಗಳು, ಅರ್ಕನ ಅಂದ್ರೆ ಆದಿತ್ಯನ, ಆದಿತ್ಯನ ರಶ್ಮಿಗಳು. ಆ ಆದಿತ್ಯನು ಅಸ್ತವಾಗಲಾಗಿ ಅಂದ್ರೆ ನೋಡಿ, ಅಸ್ತಂ ಅನ್ನುವಾಗ ಆಚಾರ್ಯರು ಅದರ್ಶನಂ ಗಚ್ಚತ, ನಮಗ್ ಕಾಣದೇ ಇರೋವಾಗ ಸೂರ್ಯ ಮುಳುಗ್ತಾನೆ, ಸೂರ್ಯ ಏಳ್ತಾನೆ, ಹಾ ಸೂರ್ಯನ ಕಡೆಯಿಂದ ಮುಳುಗ್ತಾನೆ ಹೇಳ್ತಾನೆ ಏನೂ ಇಲ್ಲ, ಅಂದ್ರೆ ನಮಗೆ ಕಾಣದೇ ಇರುವಾಗ, ತೋರದೇ ಇರುವಾಗ, ಅದರ್ಶನವಾಗಿರುವಾಗ ಆ ಎಲ್ಲ ರಶ್ಮಿಗಳು ಮರೀಚಿಗಳು ಕೂಡ ಸಂಪೂರ್ಣವಾಗಿ ಆ ತೇಜೋ ಮಂಡಲದಲ್ಲಿ, ಆ ತೇಜೋ ರಾಶಿ ರೂಪ, ನಾವು ಯಾವುದನ್ನ ಸೂರ್ಯ ಅಂತ ಹೇಳ್ತಾ ಇದ್ದೀವೋ ಆ ಕಿರಣಗಳ ಒಟ್ಟನ್ನೇ, ಆ ತೇಜೋ ರಾಶಿಯನ್ನೇ ನಾವು ಸೂರ್ಯ ಅಂತ ಇರೋದು, ಆ ತೇಜೋ ರಾಶಿಯ ರೂಪವಾದಂತಹ ಸೂರ್ಯನಲ್ಲಿ ಒಂದಾಗಿರುತ್ತವೆ. ಒಂದಾಗಿರುತ್ತವೆ ಅಂದ್ರೆ ವಿವೇಕವಾಗಿ ಇದು ಬಿಡಿ ಬಿಡಿಯಾಗಿ, ಇದು ರಶ್ಮಿಗಳು ಅದು ಸೂರ್ಯ ಅಂತ ಬಿಡಿ ಬಿಡಿಯಾಗಿ ನಮಗ್ ತೋರ್ತಾ ಇರಲ್ಲ. ವಿವೇಕ ಅನರ್ಹತ್ವಂ, ವಿವೇಕವಾಗಿ ವಿಂಗಡವಾಗಿ ತಿಳಿದುಕೊಳ್ಳುವುದಕ್ಕೆ ಅರ್ಹವಾಗದೇ ಇರುವಾಗ ಅವಿಶೇಷತ್ವವನ್ನ, ವಿಶೇಷ ಅಂದ್ರೆ ತೋರ್ಕೊಳ್ಳೋದು, ಅವಿಶೇಷ ಅಂದ್ರೆ ಸಾಮಾನ್ಯವಾಗಬಹುದು, ಸಾಮಾನ್ಯವಾಗಿರುತ್ತವೆ, ವಿಶೇಷವಾಗಿ ತೋರಿಕೊಳ್ಳುವುದಿಲ್ಲ, ವಿವೇಕವಾಗಿ ತೋರಿಕೊಳ್ಳದೇ ಇರುವಿಕೆಯನ್ನ ಆ ಮರೀಚಿಗಳು ಹೊಂದಿರುತ್ತವೆ. ಮರೀಚಿಗಳು ನೋಡಿ, ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳಬಹುದಾಗಿತ್ತು. ಯಥಾ ನದ್ಯಸ್ಯಂದಮಾನ ಸಮುದ್ರೇ ಅಸ್ತಂಗಚ್ಛಂತಿ ನಾಮರೂಪೇ ವಿಹಾಯ ಅಂತ, ನದಿಗಳೆಲ್ಲವೂ ಸಮುದ್ರಕ್ಕೆ ಹೋಗಿ ಸೇರಿದಾಗ ವಿವೇಕ ಅನರ್ಹತ್ವವನ್ನು ಹೊಂದುತ್ತವೆ ಅಂತ. ಅದರಲ್ಲಿ ಎಲ್ಲರೂ ನದಿ ಹೋಗಿ ಸಮುದ್ರಕ್ಕೆ ಸೇರೋದು ನೋಡೇ ಇರಲ್ಲ. ಸೂರ್ಯನ ಇದು ತುಂಬಾ ಪ್ರಸಿದ್ಧಿ, ಆಮೇಲೆ ನಿತ್ಯ ನಿತ್ಯ ಅದು ನಮ್ಗೆ ಗೊತ್ತಾಗ್ತಾನೂ ಇದೆ. ರಾತ್ರಿ ಹೊತ್ತಿರಲ್ಲ, ಬೆಳಗ್ಗೆ ಹೊತ್ತಿರುತ್ತೆ ಅಂತ. ಹೀಗೆ ಬೆಳಗಿನ ಹೊತ್ತು ಸೂರ್ಯ ಇರ್ತಾನೇನ, ಸೂರ್ಯ ಬಂದಾಗ ಅದಕ್ಕೆ ಬೆಳಕು ಅಂತ ಹೇಳಿದ್ರು. ಬೆಳಗಿನ ಹೊತ್ತು ಸೂರ್ಯ ಇರ್ತಾನೆ, ಅವನೇನು ಹೆಚ್ಚೇನು ವಿಷಯ ಏನಿಲ್ಲ. ರಾತ್ರಿ ಹೊತ್ತು ಬಂದು ಬೆಳಗ್ತಾನಲ್ಲ ಚಂದ್ರ, ಅವನೇ ವಿಶೇಷ. ಇವನೇನ್ ಬೆಳಗ್ಗೆ ಬಂದ್ಬಿಟ್ಟು ಬೆಳಗ್ಬಿಟ್ಟು ಹೋಗ್ಬಿಡ್ತಾನೆ. ಬೆಳಗಿನ ಹೊತ್ತು ಸೂರ್ಯ ಇರಲ್ಲ, ಸೂರ್ಯ ಇದ್ದಾಗ ಅದಕ್ಕೆ ಬೆಳಕು ಅಂತ ಹೆಸರು. ಆದ್ರಿಂದ ಆ ಬೆಳಕು ಅನ್ನೋದು ನಮಗೆ ಬಂದು ಹೋಗಿ ಮಾಡ್ತಾ ಇದೆ, ನಮ್ಗೆ ಅನ್ನಿಸ್ತಾ ಇದೆಯಲ್ಲ, ಅದು ಉದಾಹರಣೆ ಸುಲಭ. ತಸ್ಯೈವ ಅರ್ಕಸ್ಯ ತಾಹ ಪುನಃ ಪುನರುದಯತಃ ಪುನಃ ಪುನರುದಯತಃ ಉದ್ಗಚ್ಛತಃ ಪ್ರಚರಂತಿ ವಿಕೀರ್ಯಂತೆ ಉದ್ಗಚ್ಛತಃ ಪ್ರಚರಂತಿ ವಿಕೀರ್ಯಂತೆ. ಮತ್ತು ಅದೇ ಅರ್ಕನು, ಅದೇ ಸೂರ್ಯನು ಮತ್ತೆ ಮತ್ತೆ ಉದಯವಾಗಲಾಗಿ ಆ ಮರೀಚಿಗಳು ಕೂಡ ಮತ್ತೆ ಮತ್ತೆ ಹರಡಿಕೊಳ್ಳುತ್ತವೆ, ವಿಶೇಷವಾಗಿ ವಿಕೀರಿಯಂತೆ ಹರಡಿಕೊಳ್ಳುತ್ತವೆ. ಸೂರ್ಯ ಅಸ್ತವಾದ್ರೆ ಮತ್ತೆ ಅವನಲ್ಲೇ ಒಂದಾಗುತ್ತವೆ, ಅವನಲ್ಲೇ ಒಂದಾಗುತ್ತವೆ ಅಂತ ಹೇಳ್ತಾ ಇರೋದ್ರಲ್ಲಿ ಯಾವತ್ತೂ ಕೂಡ ಸೂರ್ಯ ಮತ್ತು ಕಿರಣಗಳಲ್ಲಿ ಭೇದ ನೋಡಬೇಡಿ. ಹೇಗೋ ಹಾಗೆ ಇಂದ್ರಿಯಗಳಿಗೂ ಮತ್ತು ಮನಸ್ಸಿಗೂ ಯಾವತ್ತೂ ಭೇದ ನೋಡಬಾರ್ದು.
ಮನಸ್ಸೇ ಇಂದ್ರಿಯಗಳು, ಇಂದ್ರಿಯಗಳೇ ಮನಸ್ಸು. ಇಂದ್ರಿಯಗಳು ನೋಡಿ ಮನಸ್ಸಿಗೆ ತಲುಪಿಸಿ ಅಲ್ಲಿ ಅದರ ಜ್ಞಾನವಾಗುತ್ತದೆ. ಇಷ್ಟೆಲ್ಲ ಏನು ನಡೆಯಲ್ಲ, ಅದಕ್ಕೆ ನೋಡದೆ ಗೊತ್ತಾಗೋಗುತ್ತೆ, ಕೇಳದೆ ಗೊತ್ತಾಗುತ್ತೆ. ಮನಸ್ಸು ಅನ್ನೋದು ಇಲ್ಲಿಂದ ಇಲ್ಲಿವರೆಗೂ ವ್ಯಾಪಕವಾಗಿದೆಯೇ ಹೊರತು, ಅಷ್ಟೇ ಅಲ್ಲದೇನೆ ಈ ದೇಹ ಅನ್ನೋದು ಮನಸ್ಸಿನ ಒಳಗಿದೆಯೇ ಹೊರತು, ಮನಸ್ಸು ಒಂದು ಪುಟ್ಟು ವಸ್ತು ಅಲ್ಲ. ಮನಸ್ಸಿನ ಸ್ವಭಾವವೇ ವ್ಯಾಪಕತ್ವ. ಪ್ರಾಣ ಮನಸ್ಸು, ಪ್ರಾಣ ಒಂಜಾಗದಲ್ಲಿದ್ದಾನಾ? ಹಾಗೆ ವಾಯು ಅನ್ನೋದು ಬಹಿಷ್ಪ್ರಾಣವೋ, ಆ ವಾಯು ಅನ್ನೋದು ಎಲ್ಲಾ ಕಡೆ ಇದೆಯೋ, ಹಾಗೆ ಪ್ರಾಣನು ಎಲ್ಲಾ ಕಡೆ ಇರ್ತಾನೆ, ಅವನು ಒಂದ್ ಕಡೆ ಇರೋನಲ್ಲ. ಆ ಮನಸ್ಸು ಹಾಗೇನೆ. ಈಗ ಕನಸಿನಲ್ಲಿ ನೋಡಿದ್ರೆ ಕನಸು ಅಂದ್ರೆ ನಮ್ಮ ಮನಸ್ಸು, ನಮಗ್ ಗೊತ್ತಾಗುತ್ತೆ ಕನಸಿನಲ್ಲಿ ಏನೇನು ತೋರ್ತೋ ಅದೆಲ್ಲ ನಮ್ಮ ಮನಸ್ಸಿನ ಭ್ರಾಂತಿ ಅಂತ. ಆದರೆ ಕನಸಿನ ಒಳಗೆ ಒಂದು ದೇಹ, ಆ ದೇಹದೊಳಗೆ ಒಂದು ಮನಸ್ಸು ಅನ್ನೋ ಬುದ್ಧಿನೂ ಬರ್ತಾ ಇರುತ್ತೆ. ಅಲ್ಲಿ ನನ್ನ ಮನಸ್ಸಿಗೆ ನೋವಾಯ್ತು, ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಆನಂದವಾಗಿದೆ, ಮನಸ್ಸು ಸಂತೋಷವಾಗಿದೆ, ಈ ಬುದ್ಧಿ ಎಲ್ಲ ಬರ್ತಾ ಇರುತ್ತೆ. ಅಲ್ಲಿ ನನ್ನ ಮನಸ್ಸು ಅಂತ ಒಂದು ಪರಿಚ್ಛಿನ್ನ ಭಾವವೂ ಬರುತ್ತೆ, ಅದಷ್ಟು ಮನಸ್ಸು ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಹಾಗೆ ಮನಸ್ಸು, ಮನಸ್ಸು ಈಗ ಆಕಾಶ ಹೇಗೆ ಒಳಗೂ ಹೊರಗೂ ವ್ಯಾಪಕವಾಗಿದೆಯೋ, ಒಳಗೆ ಹೊರಗೆ ಅನ್ನೋದಕ್ಕೆ ಆಕಾಶಕ್ಕೆ ಹೆಸರು, ಹಾಗೆ ಮನಸ್ಸು ಆ ಆಕಾಶವನ್ನು ವ್ಯಾಪಿಸ್ಕೊಂಡಿದೆ ಮನಸ್ಸು. ಅದರಿಂದ ಮನಸ್ಸಿನಿಂದ ಇಂದ್ರಿಯಗಳು ಹೊರಗಡೆ ಬರುತ್ತವೆ ಮತ್ತು ಒಳಗೆ ಹೋಗುತ್ತವೆ, ಆ ಕ್ರಿಯೆಯೆಲ್ಲ ನಡೀತಾ ಇಲ್ಲ, ಅದು ಒಂದು ಮನಸ್ಸಿನ ಪ್ರತ್ಯಯ ಅಷ್ಟೆ. ಹಾಗೆ ಯಥಾಯಂ ದೃಷ್ಟಾಂತ ಏವಂ ಹವೈ ತತ್ಸರ್ವಂ ವಿಷಯೇಂದ್ರಿಯಾದಿಜಾತಂ ಪರೇ ಪ್ರಕೃಷ್ಟೇ ದೇವೇ ದ್ಯೋತನವತಿ ಮನಸಿ. ಈ ದೃಷ್ಟಾಂತ ಹೇಗಿದೆಯೋ, ಈ ದೃಷ್ಟಾಂತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದೃಷ್ಟಃ ಅಂತಃ ನಿರ್ಣಯ ಯತ್ರ, ಇಲ್ಲೊಂದು ನಿರ್ಣಯ ಕಂಡುಬಿಟ್ಟಿದೆ ನಮಗೆ. ಏನ್ ನಿರ್ಣಯ ಕಂಡಿದೆ ಅಂದ್ರೆ, ಮರೀಚಿಗಳು ಅಂದರೆ ರಶ್ಮಿಗಳು ಸೂರ್ಯನಿಗಿಂತ ಯಾವಾಗಲೂ ಬೇರೆಯಾಗಿಲ್ಲ. ಸೂರ್ಯನಿಗಿಂತ ಬೇರೆಯಾಗಿದ್ದಿದ್ರೆ ಸೂರ್ಯ ಅಸ್ತವಾದ ಮೇಲೂ ಇದು ತಲುಪಾಡಿ ತಾನಿರ್ಬೋದಾಗಿತ್ತು ಅಲ್ವಾ. ಈ ಸೂರ್ಯ ನಿಜವಾಗ್ಲೂ ಬೆಳಕನ್ನು ಬಿಟ್ಬಿಟ್ಟಿದ್ದಾನೆ ಅಲ್ವಪ್ಪ, ಬಿಟ್ಮೇಲೆ ಈ ಕಿರಣಗಳು ತಲುಪಾಡಿ ತಾನೆ ಇರ್ಬೋದಾಗಿತ್ತಲ್ಲ, ಇಲ್ಲಿ ಅವನ್ ತಾನೆ ಅಡಗ್ತಾ ಇರೋದು. ಹಾಗಿಲ್ಲ, ಯಾವಾಗ್ಲೂ ಕೂಡ ಸೂರ್ಯನಿಗಿಂತ ರಶ್ಮಿಗಳು ಅನ್ನೋದು ಬೇರೆಯಾಗಿಲ್ಲ. ಇನ್ನೊಂದು ಅರ್ಥದಲ್ಲಿ ರಶ್ಮಿಗಳೆಲ್ಲವೂ ಸೂರ್ಯನೇ. ಅದರಿಂದ ಸೂರ್ಯ ಅಡಗದ ಅಂದ್ರೆ ಇಲ್ಲಿ ಒಂದು ನಿಮ್ಗೆ ಒಂದು ಬೆಳಕು ಕಾಣಲ್ಲ, ಯಾಕೆ ಕಾಣಲ್ಲ, ಅದು ಹಾಗೆ ಇರೋದು. ಹಾಗೆ ಈ ದೃಷ್ಟಾಂತ ಹೇಗಿದೆಯೋ ಹಾಗೆಯೇ ಈ ಎಲ್ಲವೂ ಕೂಡ ಯಾವುದು, ವಿಷಯ ಮತ್ತು ಇಂದ್ರಿಯಾದಿ ಸಮೂಹ, ವಿಷಯಗಳು ಅದ ಇಂದ್ರಿಯಗಳು ಇವುಗಳ ಸಮೂಹ, ಇವೆಲ್ಲವೂ ಕೂಡ ಹೆಚ್ಚಿನದಾದ ದೇವ ಇದಾನಲ್ಲ. ದೇವತೆಗಳು ಅಂತ ಯಾವ್ದನ್ನಾರು ತಗೊಂಡೋದ್ರೆ ಅದರಲ್ಲಿ ಅತ್ಯಂತ ಹೆಚ್ಚಿನದಾದ ದೇವ ಮನಸ್ಸು, ಸಮಷ್ಟಿ ರೂಪ ಅವನು. ಅವನ ಒಂದೊಂದು ಭಾಗಗಳು, ಒಂದೊಂದು ತುಣುಕುಗಳು ಉಳಿದ ದೇವತೆಗಳು. ಅಂತಹ ಪ್ರಕೃಷ್ಟವಾದ ಹೆಚ್ಚಿನದಾದ ಬೆಳಗುವ ಸ್ವಭಾವದವನಾದ ಜ್ಯೋತನವತಿ, ಅವನೇ ಬೆಳಗೋನು, ಇಂದ್ರಿಯಾದಿಗಳಿಗೆಲ್ಲ ಶಕ್ತಿಯನ್ನು ಕೊಡ್ತಾ ಇರೋನು. ಅಂಥ ಮನಸ್ಸಿನಲ್ಲಿ ಅವೆಲ್ಲವೂ ಒಂದಾಗಿರುತ್ತವೆ. ಬಂದಿದೆ ಅಂತ ಅನ್ನೋನಿಗೆ ಕಾಣದೇ ಇರೋವಾಗ ಒಂದಾಗಿದೆ ಅಂತ ಹೇಳಬೇಕಷ್ಟೆ. ಆಯ್ತು. ಚಕ್ಷುರಾದಿದೇವಾನಾಂ ಮನಸ್ತಂತ್ರತ್ವಾತ್ ಪರೋ ದೇವೋ ಮನಃ. ಈ ಕಣ್ಣೇ ಮೊದಲಾದ ದೇವತೆಗಳೆಲ್ಲರೂ ನೋಡಿ, ಮತ್ತೆ 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 ಇವುಗಳನ್ನೆಲ್ಲ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಇಂದ್ರಿಯಾದಿಗಳೆಲ್ಲವೂ ದೇವತೆಗಳಾಗಿದ್ದಾರೆ ಅಂತ ಭಾವನೆ ಮಾಡ್ತಾ ಅದೆಲ್ಲಕ್ಕೂ ಹೆಚ್ಚಿನದಾದ ದೇವತೆ ಮನಸ್ಸು ಅಂತ ಹೇಳಿ, ಆ ಮನಸ್ಸೆಂಬ ದೇವನು ಕೂಡ ಆ ಚೈತನ್ಯ ರೂಪನಾದ ಜೀವನಲ್ಲಿ ಆತ್ಮನಲ್ಲಿ ಸಂಪೂರ್ಣವಾಗಿ ಸೇರ್ಕೊಂಡು ಹೋಗಿದ್ದಾನೆ. ಮನಸ್ ಪರಮಾತ್ಮನಿಗಿಂತ ಜೀವನಿಗಿಂತ ಯಾವಾಗಲೂ ಮನಸ್ಸು ಅನ್ನೋ ದೇವನು ಬೇರೆಯಾಗಿಲ್ಲ ಅಂತ ಭಾವನೆ ಮಾಡಿದರೆ ಈ ದೇಹವೇ ಸ್ವರ್ಗ. ಸ್ವರ್ಗಕ್ಕೆಲ್ಲ ಓಡೋಗ್ಬೇಕಾಗಿಲ್ಲ. ಸ್ವರ್ಗ ಅನ್ನೋದು ಓಡಿ ಹೋಗಿ ಪಡೆಯುವಂಥದ್ದು ಅಲ್ಲ, ನಮ್ಮ ಚಿಂತನೆಗಳಿಂದ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು ಸ್ವರ್ಗ ಅನ್ನೋದು. ಈಗ ಒಬ್ಬ ವ್ಯಕ್ತಿ ಕರ್ಮ ಮಾಡಿದ್ರೆ ಅವನಿಗೆ ಸ್ವರ್ಗ ಬರುತ್ತೆ ಅಂದ್ರೆ, ಒಂದರ್ಥದಲ್ಲಿ ಸ್ವರ್ಗ ಅಂತ ಒಂದು ಲೋಕ ಇದೆ ಅಲ್ಲಿಗೆ ಹೋಗ್ತಾನೆ ಅಂತಲೂ ಹೇಳ್ಬೋದು. ಆದರೆ ಅವನ ಕರ್ಮದಿಂದ ಅವನಿಗೆ ತಕ್ಕಾದಂತಹ ಒಂದು ಸ್ವರ್ಗವನ್ನು ಸೃಷ್ಟಿನೂ ಮಾಡ್ಕೋತಾನ, ಹಾಗೆ ನಡೀತಾ ಇರೋದು. ಅದಕ್ಕೆ ನಾವೆಲ್ಲರೂ ಒಂದೇ ಲೋಕದಲ್ಲಿ ಇದ್ದೀವಿ ಅಂತ ಆದರೂ ಕೂಡ ನಮ್ಮ ನಮ್ಮ ಕರ್ಮ ಫಲಕ್ಕೆ ತಕ್ಕಂತೆ ಇದೇ ಲೋಕ ನಮಗೆ ಬೇರೆ ಬೇರೆ ರೀತಿಯ ಎಫೆಕ್ಟ್ಗಳನ್ನು ಕೊಡ್ತಾ ಇದೆ. ಒಬ್ಬರಿಗೆ ಇದೇ ಸಮಯ ಇದೇ ಜಾಗ ತುಂಬಾ ಸಂತೋಷಕಾರಕವಾಗಿದ್ರೆ
ಇದೇ ಜಾಗ ಇದೇ ಸಮಯ ಒಬ್ಬನಿಗೆ ಮಹಾನ್ ದುಃಖಕಾರಕವಾಗೋ ಇದೆ. ಲೋಕ ಒಂದೇ ಆಗಿದ್ದಿದ್ರೆ ಯಾಕೆ ಹೀಗಾಗ್ತಿತ್ತು? ನಮ್ಮ ಕರ್ಮಫಲದಿಂದ ನಾವು ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅಂತಂತ ಕರ್ಮಫಲ ಯಾವಾಗ ಯಾವಾಗ ಎದ್ಕೊಳುತ್ತೋ ಆಯಾಯ ರೀತಿಯಾದ ಲೋಕಗಳು ಆಯಾಯ ಸಮಯದಲ್ಲಿ ಸೃಷ್ಟಿ ಆಗ್ತಾ ಇರುತ್ತದೆ. ಇದನ್ನ ಈಗಿನವ್ರು ಒಪ್ಪದೇ ಇರಬಹುದು, ಚಿಂತನೆ ಆಳವಾಗಿ ಮಾಡದೇ ಇದ್ರೆ ಇದನ್ನು ಒಪ್ಪಕ್ಕಾಗಲ್ಲ. ಆಳವಾದ ಚಿಂತನೆಯನ್ನು ಮಾಡ್ಕೊಂಡಾಗ ಮಾತ್ರ ಇದು ಅರ್ಥ ಆಗೋದು. ಹಾಗೆ ಆ ಇಂದ್ರಿಯವೇ ಕಣ್ಣೇ ಮೊದಲಾದ ಇಂದ್ರಿಯವೆಂಬ ದೇವತೆಗಳು ಮನಸ್ಸಿಗೆ ಅಧೀನವಾಗಿರೋದ್ರಿಂದ ಆ ದೇವತೆಗಳಿಗೆಲ್ಲ ಅತ್ಯಂತ ಹೆಚ್ಚಿನದಾದ ದೇವತೆ ಮನಸ್ಸು. ಮನಸ್ಸನ್ನ ದೇವತೆ ಅಂತ ಭಾವನೆ ಮಾಡಿದರೆ ಆ ಮನಸ್ಸು ಎಂಥ ಫಲ ಕೊಡುತ್ತೆ? ನಾವೇ ಮನಸ್ಸನ್ನ ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸಲ್ಲಿ ದುಃಖ, ನನ್ನ ಮನಸ್ಸಿನಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ ಮತ್ತೆ ಹೇಳ್ಕೊತಾ ಇದ್ರೆ ಮನಸ್ಸು ಅಂದ್ರೇನು? ಪ್ರತ್ಯಯಗಳು. ಆ ರೀತಿ ಪ್ರತ್ಯಯ ಎತ್ಕೊಂಡು ಹೋಗುತ್ತೆ, ಅದೇ ಮನಸ್ಸಾಗಿ ನಾವು ಇನ್ನೊಬ್ಬರನ್ನ ತುಂಬಾ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಬೈದೀವಿ ಅಂತ ಇಟ್ಕೊಳ್ಳಿ, ಆ ಬೈದಿದ್ದೆಲ್ಲ ಮನಸ್ಸಿನಲ್ಲಿ ಮತ್ತೆ ಒಂದು ರೀತಿಯಾಗಿ ಪ್ರತ್ಯಯವಾಗಿ ಓಡಾಡ್ತಾ ಇರುತ್ತದೋ ಅದು ಮತ್ತೆ ಬರ್ತಾನೆ ಇರುತ್ತೆ. ಹಾಗೆ ಹಾಗೆ ಒಳ್ಳೊಳ್ಳೆಯ ಚಿಂತನೆಗಳು ಹಾಗೆ ಬರ್ತಾ ಇರುತ್ತೆ. ಆದ್ರೆ ನಮ್ಮ ಸ್ವಾಮಿಗಳು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಕ್ಕೊಳ್ಳುವಾಗ ಹಾಸಿಗೆ ಮೇಲೆ ನಾನು ಸಂತೋಷವಾಗಿದ್ದೀನಿ, ಆನಂದವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೇ ತೊಂದರೆಗಳಿಲ್ಲ ಅನ್ನೋದನ್ನು ತಂದ್ಕೊಳ್ಳಿ ಮನಸ್ಸಿಗೆ ಮಲಕ್ಕೊಳ್ಳುವಾಗ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ಮನಸ್ಸಲ್ಲಿ ಅದು ಹೋಗಿ ಉಳ್ಕೊಂಡಿರುತ್ತಲ್ಲ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ಚಿಂತನೆ ಬರುತ್ತೆ. ಹೀಗೆ ಮನಸ್ಸಿಗೆ ಮತ್ತೆ 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 ಟ್ರೈನಿಂಗ್ ಕೊಟ್ಟರೆ ದೇಹಾದಿಗಳು ಕೂಡ ಅದಕ್ಕೆ ತಕ್ಕಂತಹ ಆರೋಗ್ಯಾದಿಗಳನ್ನು ಪಡ್ಕೊಳ್ಳುತ್ತೆ. ಅದಕ್ಕೇನು ಬೇಕೋ ಪಡ್ಕೊಳ್ಳೋದಕ್ಕೆ ಮನಸ್ತಂತ್ರತ್ವ. ಮನಸ್ಸಿಗೆ ಅಧೀನವಾಗಿ ಇಂದ್ರಿಯಗಳು ದೇಹ ಇರೋದು, ಅಧೀನವಾಗಿರೋದು ಅಂದ್ರೇನು? ಮನಸ್ಸು ಅಂತ ಎಲ್ಲೋ ಇದೆ, ಇಂದ್ರಿಯಗಳೆಲ್ಲೋ ಇದೆ, ದೇಹ ಎಲ್ಲೋ ಇದೆ ಅಲ್ಲ. ಮನಸ್ಸಿನ ಒಂದಾನೊಂದು ಪ್ರತ್ಯಯಗಳನ್ನೇ ದೇಹ ಇಂದ್ರಿಯಗಳು ಅಂತ ಹೇಳ್ತಾ ಇರೋದು. ಈಗ ಇಂದ್ರಿಯಗಳನ್ನೆಲ್ಲ ತೆಗೆದುಬಿಡಿ, ದೇಹ ಅಂದ್ರೆ ಯಾವುದು? ಈಗ ಚರ್ಮ ಸರ್ವವ್ಯಾಪಕವಾಗಿದೆ ಅಲ್ವಪ್ಪ ದೇಹದಲ್ಲಿ, ಕಿತ್ತು ಕಿತ್ತು ಎಲ್ಲಿವರೆಗೂ ಮುಟ್ಟ ಸ್ಪರ್ಶ ಜ್ಞಾನ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ತ್ವಗೇಂದ್ರಿಯವೇ ಅಲ್ವಪ್ಪ. ಆ ಕಿತ್ತಾಕಿದ್ರೆ ಏನು ಉಳ್ಕೊಂಡಿದೆ ದೇಹದಲ್ಲಿ? ಏನೂ ಇಲ್ಲ. ಅಂದ್ರೆ ಇಂದ್ರಿಯಗಳನ್ನೇ ನಾವು ದೇಹ ಅಂತ ಇರೋದು. ಇಂದ್ರಿಯಗಳು ಅನ್ನೋದು ಮನಸ್ಸಿನಲ್ಲಿ ಒಂದು ಪ್ರತ್ಯಯವೇ ಹೊರತು ಇಂದ್ರಿಯ ಅನ್ನೋದನ್ನ ಕಣ್ಣಿಂದ ನೋಡಕ್ಕಾಗತ್ತ? ಈಗ ಸ್ಪರ್ಶೇಂದ್ರಿಯಕ್ಕೆ ಸ್ಪರ್ಶದ ಜ್ಞಾನ ಆಗ್ತಾ ಇದೆ. ಸ್ಪರ್ಶೇಂದ್ರಿಯ ಅನ್ನೋದನ್ನ ಯಾವ್ದ್ರಿಂದ ಮುಟ್ತೀರಿ? ಸ್ಪರ್ಶೇಂದ್ರಿಯ ಮುಟ್ಟಕ್ಕೆ ಇನ್ನೊಂದು ಸ್ಪರ್ಶೇಂದ್ರಿಯ ಇದೆಯಾ? ಕಣ್ಣಿನಿಂದ ಹೊರಗಿನ ವಿಷಯಗಳು ನೋಡ್ತೀವಿ, ಕಣ್ಣು ನೋಡಕ್ ಇನ್ನೊಂದು ಕಣ್ಣಿದೆಯಾ? ಅಂದ್ರೆ ಅದೊಂದು ಮನಸ್ಸಿನ ಒಂದು ಪ್ರತ್ಯಯ, ಮನಸ್ಸಿನ ಒಂದು ಭಾವನೆ ಇಂದ್ರಿಯಗಳು ಅನ್ನೋದು. ಅಂದ್ರೆ ಮನಸ್ಸೇ ಇಂದ್ರಿಯಗಳಾಗಿ, ಮನಸ್ಸೇ ದೇಹವಾಗಿ, ಅಂದ್ರೆ ದೇಹವಾಗಿ ಅಂದ್ರೆ ಆಗಿದೆ ಅನ್ನೋದಕ್ಕಲ್ಲ, ಆ ರೀತಿಯಾಗಿ ಮನಸ್ಸಿನಲ್ಲಿ ಒಂದು ಆಕಾರ. ಈಗ ಹೇಗೆ ಕನಸಿನಲ್ಲಿ ನಾನು ಬೆಟ್ಟ ಅಂತ ಒಂದು ತೋರ್ತಾ ಇದೆ, ಗುಡ್ಡ ಅಂತ ಒಂದು ತೋರ್ತಾ ಇದೆ, ಸೂರ್ಯ ಹುಟ್ಟುತ್ತಾನೆ ಅಂತ ತೋರ್ತಾ ಇದೆ, ನದಿ ಹರಿತಾ ಇದೆ ಅಂತ ತೋರ್ತಾ ಇದೆ, ನಾನಲ್ಲಿ ಕೂತ್ಕೊಂಡಿದ್ದೀನಿ, ನನ್ನಂತೆಯೇ ಬೇರೆಯವರು ಇದ್ದಾರೆ, ಅಲ್ಲಿ ಪಕ್ಷಿಗಳಿವೆ, ಪ್ರಾಣಿಗಳಿವೆ ಅಂತ ಏನೇ ತೋರಿದ್ರು ಎಲ್ಲ ಮನಸ್ಸೇನೋ. ಅದಷ್ಟು ಕೇವಲ ಪ್ರತ್ಯಯವೋ, ಪ್ರತ್ಯಯಕ್ಕಿಂತ ಬೇರೆ ಏನೂ ಇಲ್ವೋ, ಹಾಗೆ ಇಲ್ಲೋ ಮನಸ್ಸೇ ಎಲ್ಲವೋ. ಆದ್ರೆ ನಮಗೆ ದೇಹ ಇದೋ ಮನಸ್ಸು ಒಳಗಿದೆ ಅನ್ಸುತ್ತೆ, ಹಾಗೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡಾಗಲೂ ಮನಸ್ಸಿಗೆ ಅಧೀನವಾಗಿ ಇಂದ್ರಿಯಗಳು ದೇಹ ಇದೆಯೇ ಹೊರತು ಸ್ವತಂತ್ರವಾಗಿ ಇವುಗಳಿಗೆ ಇರುವಿಕೆ ಇರಲ್ಲ. ಆದ್ರಿಂದಲೇ ಮನಸ್ಸು ಅಡಗೋದಾಗ ಇವುಗಳು ತೋರೋದು ಇಲ್ಲ. ನಿದ್ರಾದಿಗಳಲ್ಲಿ ತೋರ್ಬೋದಾಗಿದ್ದು ಸ್ವತಂತ್ರವಾಗಿದ್ರೆ ತೋರಲ್ಲ. ತಸ್ಮಿನ್ ಸ್ವಪ್ನ ಕಾಲೇ ಏಕೀಭವತಿ ಮಂಡಲೇ ಮರೀಚಿವತ್ ಅವಿಶೇಷತಾಂ ಗಚ್ಚತಿ. ತಸ್ಮಿನ್ ಸ್ವಪ್ನ ಕಾಲೇ, ಆ ಸ್ವಪ್ನ ಕಾಲದಲ್ಲಿ, ಸ್ವಾಪ ಕಾಲದಲ್ಲಿ, ಸ್ವಪ್ನ ಅನ್ನೋವಾಗಿಲ್ಲಿ ಒಡಗಿ ಹೋಗಿರುತ್ತವೆ ಅನ್ನೋ ಅರ್ಥ ಇಟ್ಕೊಂಡಾಗ ಸಂಪೂರ್ಣ ನಿದ್ರೆಯನ್ನೇ ಹೇಳ್ತಾ ಇದ್ದಾರೆ. ಸ್ವಪ್ನ ಕಾಲದಲ್ಲಿ ನೋಡಿ, ಚಕ್ಷುರಾದಿಗಳು ಮನಸ್ಸಿನ ಬಲದಿಂದ ಕೆಲಸ ಮಾಡುತ್ತಿರುತ್ತವೆ, ಕನಸಿನಲ್ಲಿ ಅವುಗಳ ವ್ಯಾಪಾರವು ನಿಂತು ಮನಸ್ಸೊಂದೇ ಕೆಲಸ ಮಾಡುತ್ತಿರುವುದರಿಂದ ಮನಸ್ಸಿನಲ್ಲಿ ಒಂದಾಗಿ ಬಿಡುವವು ಎಂದು ಹೇಳಿದೆ. ಕನಸಿನಲ್ಲಿ ಇಂದ್ರಿಯಗಳಾಗಿ ತೋರುವವು ವಾಸನಾಮಯವಾಗಿರುವುದರಿಂದ ಆಗ ನಿಜವಾದ ಇಂದ್ರಿಯಗಳ ವ್ಯಾಪಾರವಿರುವುದಿಲ್ಲ. ಇಲ್ಲಿ ವೃತ್ತಿಲಯವನ್ನೇ ಹೇಳಿದೆ ಎಂಬುದಕ್ಕೆ ಇವುಗಳನ್ನು ನೋಡಿ. ವೃತ್ತಿಯನ್ನೇ ನಾವು ಇಂದ್ರಿಯಗಳು ಅಂತ ಇರೋದೇ ಹೊರತು ಕಣ್ಣು ಹೋಗಿ ಸೇರ್ಕೊಂಡಿರುತ್ತೆ ಆಮೇಲೆ ಓಡ್ ಬರುತ್ತೆ ಅಂತಲ್ಲ, ಗೋಳಕವನ್ನ ಹೇಳ್ತಾ ಇಲ್ಲ, ವೃತ್ತಿಗಳನ್ನೇ ಹೇಳ್ತಾ ಇರೋದು ಇಂದ್ರಿಯಗಳು ಅಂದ್ರೆ.
ಈ ಕಣ್ಣಾಗಿದ್ರೆ ಒಳಕೋಗ್ ಸೇರ್ಕೊಂಡಿರುತ್ತೆ ವಾಪಸ್ ಬರುತ್ತಾ, ಕಿವಿ ಹೀಗಿರುವಂತಹದ್ದು ಒಳಕೋಗ್ ಸೇರ್ಕೊಂಡಿರುತ್ತೆ ವಾಪಸ್ ಬರುತ್ತಾ, ಹಾಗೆಲ್ಲ ಆಗತ್ತಾ? ಸೇರ್ಕೊಳ್ಳೋದೇ ಯಾಕೆ ಬೇಕು? ಈಗ್ಲೂ ಮನಸ್ಸೇ ಆಗಿದೆ ಅದು. ಸೇರ್ಕೊಳ್ಳದೆ ಇರೋ ಕಾಲ ಇದ್ದಿದ್ರೆ ಅಲ್ವಾ, ಸೇರ್ಕೊಳ್ಳದೆ ಇರೋ ಒಂದು ಕಾಲ ಅಂತ ಏನಾದ್ರು ಬೇರೆ ಇದ್ದಿದ್ರೆ ಅವಾಗ ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೇಕಿತ್ತು. ಗಡಿಗೆಯು ಮಣ್ಣಿನಲ್ಲಿ ಸೇರಿ ಒಡೆದಾಗ ಗಡಿಗೆಯು ಮಣ್ಣಿನಲ್ಲಿ ಸೇರಿಕೊಂಡು ಬಿಡುತ್ತದೆ. ಹೇಳ್ಬೋದೋ ಇಲ್ವಪ್ಪ? ಗಡಿಗೆಯನ್ನು ಒಡೆದಾಗ ಗಡಿಗೆಯು ಮಣ್ಣಿನಲ್ಲಿ ಸೇರಿಕೊಂಡು ಬಿಡುತ್ತದೆ. ಅದು ಮುಂಚೆ ಮಣ್ಣಿಗಿಂತ ಬೇರೆ ಆಗಿತ್ತ? ಏನೋ ಯಾವಾಗಲೂ ಅದೇ ಅದು. ಆದರೆ ನಮಗೆ ಆಕಾರದಲ್ಲಿ ವಿಷಯ ಆಕಾರ ವಿಷಯಾಕಾರ ಅಪಹೃತ ಬುದ್ಧಿನ ವಿಷಯದಲ್ಲಿ ಆ ವಿಷಯವೆಂಬ ಆಕಾರದಲ್ಲಿ ನಮ್ಮ ಬುದ್ಧಿಯನ್ನು ಅಪಹರಿಸ್ಕೊಂಡಿರೋದ್ರಿಂದ ಕಿತ್ಕೊಂಡ್ಬಿಟ್ಟಿದೆ ಅದು. ಹಾಗಾಗಿ ಆಕಾರ ತೋರದೆ ಇರುವಾಗ ಆಕಾರ ಒಡೆದು ಹೋಗಿ ಮಣ್ಣಿನಲ್ಲಿ ಸೇರಿತು ಅಂತ. ಏನ್ ಸೇರಿತು? ಯಾವಾಗ್ಲೂ ಬೇರೆ ಆಗಿಲ್ಲ. ವೃತ್ತಿ ಲಯವನ್ನಷ್ಟೇ ಇಲ್ಲಿರುವ ಕನಸಿನ ವರ್ಣನೆಯು ವ್ಯವಹಾರ ದೃಷ್ಟಿಯಿಂದ ಎಂಬುದನ್ನು ನೆನಪಿಡಬೇಕು. ವ್ಯವಹಾರ ದೃಷ್ಟಿಯಿಂದ ಅಂದ್ರೆ ನಮ್ಮ ಅವಸ್ಥಾತ್ರಯ ಪ್ರಕ್ರಿಯಾ ಚಿಂತನೆ ಮಾಡ್ತೀವಲ್ಲ, ಪ್ರಕ್ರಿಯೆ ಅಂದ್ರೆ ಯಾವ ರೀತಿಯಾಗಿ ಚಿಂತನೆ ಮಾಡಿದರೆ ನಾನು ಅವಸ್ಥಾರಹಿತನು ಅವಸ್ಥಾತ್ರಯರಹಿತನು ಕೇವಲ ಚಿನ್ಮಾತ್ರ ಸ್ವರೂಪನಾದ ಪರಮಾತ್ಮನೇ ಆಗಿದ್ದೀನಿ ಅಂತ ನೆಲೆ ನಿಂತ್ಕೋಬಹುದೋ, ಹಾಗೆ ಚಿಂತನಾ ಕ್ರಮಕ್ಕೆ ಪ್ರಕ್ರಿಯೆ ಅಂತ ಹೆಸರು. ಆದರೆ ಇಲ್ಲಿ ಪ್ರಕ್ರಿಯಾ ಚಿಂತನೆಗಿಂತ ನಮಗೆ ಸಹಜವಾಗಿ ನಾವು ಎಚ್ಚರ ಕನಸುಗಳ ಬಗ್ಗೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಹೇಳ್ತಾ ಇದ್ದಾರೆ. ಎಚ್ಚರ ಕನಸುಗಳ ಬಗ್ಗೆ ಏನು ಇಟ್ಕೊಂಡಿದ್ದೀವಿ? ಎಚ್ಚರದ ವಾಸನೆಯೇ ಕನಸು ಅಂತ ಇಟ್ಕೊಂಡಿದ್ದೀವಿ. ಹಾಗೆ ಇಟ್ಕೊಂಡು ಆ ಸ್ವಪ್ನ ಕಾಲದಲ್ಲಿ, ಸ್ವಪ್ನ ಅಂದರೆ ಈ ಸ್ವಪ್ನವನ್ನೇ ಹೇಳ್ತಾ ಇದ್ದಾರೆ, ಸ್ವಪ್ನ ಕಾಲದಲ್ಲಿ ಈ ಇಂದ್ರಿಯಗಳೆಲ್ಲವೂ ಮಂಡಲದಲ್ಲಿ ಮರೀಚಿಯಂತೆ, ಸೂರ್ಯಮಂಡಲದಲ್ಲಿ ಕಿರಣಗಳೆಲ್ಲ ಒಂದಾಗುವಂತೆ ಅವಿಶೇಷತ್ವವನ್ನು ಹೊಂದಿವೆ ಹೊಂದುತ್ತವೆ. ಜಿಜಾಗರಿಶೋಶ್ಚ ರಶ್ಮಿವತ್ ಮಂಡಲಾತ್ ಮನಸಃ ಏವ ಪ್ರಚರಂತಿ ಸ್ವವ್ಯಾಪಾರಾಯ ಪ್ರತಿಷ್ಠಂತೆ. ಇನ್ನು ಎಚ್ಚರವಾಗಬೇಕೆಂದು ಇಷ್ಟಪಡುವವನಿಗೆ ಅವನು ಇಷ್ಟಪಡಬೇಕು. ನಾವು ಹೇಗೆ ಇಷ್ಟಪಟ್ಟು ನಿದ್ರೆ ಮಾಡ್ತೀನಿ ಅಂತ ಅನ್ಕೋತೀವೋ, ಕೆಲವು ಸಲ ಇಷ್ಟಪಟ್ಟು ಇಂಥ ಸ್ವಪ್ನವನ್ನು ಬರೆಸ್ಕೋಬೇಕು ಅಂತ ಇಷ್ಟಪಡ್ತಾರೋ? ನಮ್ಮದ ನೆನೆ ಹೇಳ್ತಿದ್ನಲ್ಲ, ಧರ್ಮ ಸಿಂಧೂಲ್ ಬರೆದ್ಬಿಟ್ಟಿದೆ, ಮೊಸರನ್ನ ತಿನ್ನೋ ಥರ ಕನಸು ಬಂದರೆ ಬೆಳಗಿನ ಮತ್ತು ವೇದದ ಇದು ವೇದ ಜ್ಞಾನ ಆಗುತ್ತೆ, ವೇದದ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದೆ ಅಂತ. ಈಗ ಆ ಥರ ಸ್ವಪ್ನ ಬರೆಸ್ಕೋಬೇಕು, ಮತ್ ಆ ಥರ ಚಿಂತೆ ಮಾಡಿದರೆ ಸ್ವಪ್ನದಲ್ಲಿ ಬಂದ್ಬಿಡುತ್ತೆ. ಈಗ ಅವನು ಇಷ್ಟಪಡ್ತಾನೆ ಸ್ವಪ್ನ ಬರೆಸ್ಕೊಂಡಿದ್ದು. ತುಂಬ ಜನ ಹಾಗೆ ಅವರವ್ರಿಗೆ ಬೇಕಾದ ಇಷ್ಟಪಟ್ಟ ವಸ್ತುಗಳನ್ನು ಇಲ್ಲಿ ಅನುಭವಿಸೋಕ್ಕಾಗದೇ ಇರೋದನ್ನು ಸ್ವಪ್ನದಲ್ಲಿ ಅದು ಪಡ್ಕೊತೀವಿ ಅಂತ ಪಡ್ಕೊತಾರೆ, ಪಡ್ಕೊಳ್ಳಿ. ಹಾಗೆ ಎಚ್ಚರವಾಗ್ತಾ ಇರೋದು ನಾವು ಇಷ್ಟಪಟ್ಟಿದ್ರಿಂದಲೇ. ನಾವು ಇಷ್ಟಪಡದೆ ನಮಗೇನೂ ಆಗಲ್ಲ, ನಮ್ಮ ತಿಳುವಳಿಕೆಗೆ ಬರದೆ ಯಾವುದೂ ನಮಗೆ ತೋರಲ್ಲ. ಜಿಜಾಗರಿಶೋಶ್ಚ ಅಂದರೆ ಎಚ್ಚರವಾಗಿ ಇಚ್ಛುಹು ಜಿಜಾಗರಿಶುಹು ತಸ್ಯ ಜಿಜಾಗರಿಶೋ. ಎಚ್ಚರವಾಗಬೇಕು ಅಂತ ಇಷ್ಟ ಪಡುವಂಥವನಿಗೂ ಆ ರಶ್ಮಿಗಳು ಹೇಗೆ ಮಂಡಲದಿಂದ ಹೊರಗಡೆ ಬರುತ್ತೋ ಹಾಗೆ ಮನಸ್ಸಿನಿಂದಲೇ ಆ ಇಂದ್ರಿಯಗಳೆಲ್ಲವೂ ಹೊರಗಡೆಗೆ ಬಂದು, ಅಂದರೆ ಆ ವೃತ್ತಿಗಳು ಆಯಾಯ ಮನಸ್ಸು ಆಯಾಯ ವೃತ್ತಿಗಳ ರೂಪದಲ್ಲಿ ತೋರಿಕೊಂಡು ತಮ್ಮ ತಮ್ಮ ವ್ಯವಹಾರಕ್ಕೆ ಅವುಗಳು ನೆಲೆ ನಿಲ್ಲುತ್ತವೆ. ಇಲ್ಲಾಂದ್ರೆ ಒಂದಲ್ವಲ್ಲ, ಹೇಗೆ ಹೇಳೋದು? ಒಂದಾಗಿರುವುದು ಮತ್ತೆ ಅದಕ್ಕೆ ಯಾಕೆ ಬಂತು? ಈ ಕಣ್ಣಿನೆಂಬ ವೃತ್ತಿ ಕಿವಿಗೆ ಯಾಕೆ ಹೋಗಿ ಸೇರ್ಕೊಳ್ಳಿಲ್ಲ? ಏನಾಗುತ್ತೆ ಅಂದರೆ, ಅದು ಚಾಂದೋಗಿದ್ದಲ್ಲಿ ತಗೊಂಡಿದ್ದಾರೆ, ಒಂದು ಪಾತ್ರೆ ಒಳಕ್ಕೆ ಒಂದಷ್ಟು ನೀರು ಇರುತ್ತೆ ಪಾತ್ರೆ ಒಳಗೆ, ಇನ್ನೊಂದು 5-6 ಲೋಟ ನೀರು ಹಾಕ್ತಾನೆ. ನೀರು ಹಾಕಿದ್ಮೇಲೆ ಈ ಲೋಟದ ನೀರಿದು ಇನ್ನೊಂದು ಲೋಟದ ನೀರಿದು ಅಂತ ವಾಪಸ್ ಹಾಗೆ ತಗೊಳಕ್ಕಾಗತ್ತಾ? ತಗೊಳಕ್ಕಾಗಲ್ಲ. ಆದ್ರೆ ಇಲ್ಲಿ ಅದೇ ವಾಪಸ್ ಹೇಗೆ ಬರುತ್ತೆ? ಸಿಂಹ ಸಿಂಹವಾಗೆ ಬರುತ್ತೆ, ಹುಲಿ ಹುಲಿಯಾಗೆ ಬರುತ್ತೆ, ಆ ಮನುಷ್ಯ ಮನುಷ್ಯನಾಗೆ ಬರ್ತಾನಲ್ಲ, ಹೇಗೆ ಬರ್ತಾನೆ? ಒಂದು ಅವರವರ ಕರ್ಮಕ್ಕೆ ತಕ್ಕಂತೆ ಬರ್ತಾನೆ ಅಂತ. ಅವರವರ ಕರ್ಮಕ್ಕೆ ಅಂದ್ರೆ ಅವರವರ ಇಚ್ಛೆಗೆ ತಕ್ಕಂತೆ ಅಂತ. ಮನೋಕೃತೇನಾಯಾತ್ಯಸ್ಮಿನ್ ಶರೀರೆ, ಆ ಜೀವ ಈ ಶರೀರಕ್ಕೆ ಬರ್ತಾ ಇರೋದು ಅವನ ಇಚ್ಛೆಯಿಂದ. ನಮಗೆ ಇಚ್ಛೆ ಇಲ್ಲ ಅನ್ನೋ ಪಕ್ಷದಲ್ಲಿ ಬರೋಕೆ ಆಗಲ್ಲ. ಇದನ್ನ ನಾನು ಬರಬೇಕು ಅಂತ, ನಾನು ಇದಾಗಬೇಕು, ನಾನು ಇದಾಗಿದ್ದೀನಿ, ನಾನು ಹೀಗೆ ಎಷ್ಟೋ ವರ್ಷ ಹೀಗಿರಬೇಕು, ನಾನು ಇದನ್ನು ಹೀಗೆ ಉಳಿಸ್ಕೋಬೇಕು ಅನ್ನೋದು ನಮಗೆ ಇಚ್ಛೆ ಅನ್ನೋದು ಗೊತ್ತಾಗದೆ ಮನಸ್ಸಿನಲ್ಲಿ ಆಳ್ವಾಗಿ ಉಳ್ಕೊಂಬಿಟ್ಟಿದೆ. ನಮಗೆ ಅದು ಅರ್ಥವೇ ಆಗ್ತಾ ಇಲ್ಲ ಅದು ಇಚ್ಛೆ ಅಂತ. ಮೊದಲು ಅದೇನಾಗುತ್ತೆ ಅಂದರೆ, ಈಗ ಒಂದು ಜಾಗ ಒಬ್ರು ಮನೆಗೆ ಹೋಗ್ತೀವಿ, ಅವ್ರು ಮೊದಲು ನಿಮಗೆ
ಕೇಳ್ತಾರೆ, ಟೀ ಕೊಡ್ಲೋ ಕಾಫಿ ಕೊಡ್ಲೋ ಕಷಾಯ ಕೊಡ್ಲೋ ಹಾಲು ಕೊಡ್ಲೋ ಅಂತ. ನೀವು ಒಂದಿನ ಟೀ ಕೊಡಿ ಅಂತೀರಿ, ಹಾಗೆ ಒಂದು ಮೂರು ಪ್ರತಿದಿನ ಹೋಗ್ತೀರಿ ಅವ್ರ ಮನೆಗೆ, ಅವರು ನೀವು ಪ್ರತಿದಿನ ಟೀನೇ ಕೇಳ್ತಾ ಇದೀಯ ಅಂತ ಇಟ್ಕೊ, ಒಂದು ಮೂರು ದಿನ ಆದ್ಮೇಲೆ ನಿಂಗೆ ಕೇಳಲ್ಲ ಅವರು, ಇವನಿಗೆ ಟೀ ತಂದು ಇಟ್ಬಿಡ್ತಾರೆ. ಯಾಕೆ ಕೇಳಲೇ ಇಲ್ಲ ಅಂದರೆ ಅದು ಸಹಜವಾಗಿ ನಡೆದೋಗುತ್ತೆ. ಹಾಗೆ ನಮಗೆ ಮೊದಲು ಮನಸ್ಸಿನಲ್ಲಿ ಒಂದು ಇಚ್ಛೆ, ಆ ಇಚ್ಛೆಗೆ ತಕ್ಕಂತೆ ಒಂದು ಕರ್ಮ ಅಂತ ಒಂದು ಪ್ರತ್ಯಯ, ಆ ಇಂದ್ರಿಯಗಳನ್ನು ತಳ್ಳೋದು ಅಂತ ಇದು, ಆಮೇಲೆ ಕ್ರಿಯೆ ಆಯಿತು ಅಂತ ಇಷ್ಟು ಅನಿಸುತ್ತೆ, ಅದು ಶುರು ಶುರುಲ್ಲಿ. ಆಮೇಲೆ ಆಮೇಲೆ ಇವೆಲ್ಲ ಇಷ್ಟೆಲ್ಲ ಬದ್ದಿದ್ದೆಲ್ಲ ಅಷ್ಟು ಫಾಸ್ಟಾಗಿ ಹೋಗ್ಬಿಟ್ಟೆ. ಯಾಕೆ ಈ ಯಾವುದು ಇಚ್ಛೆ ಸಹಜವಾಗಿ ತುಂಬ ಸಲ ಬಂದ್ಬಿಟ್ಟಿದೆಯೋ ಅದಕ್ಕೆ ತಕ್ಕಂತೆ ನಡೆದು ಹೋಗ್ಬಿಡುತ್ತೆ, ನಮ್ಗೆ ಅಷ್ಟು ಪ್ರೋಸೆಸ್ ಗೊತ್ತೇ ಆಗಲ್ಲ. ಹಾಗೆ ಆಗ್ತಾ ಇದೆ, ಹಾಗಾಗಬಾರ್ದು. ನಾವು ಪ್ರತಿಯೊಂದನ್ನು ಅದಕ್ಕೆ ಯೋಚಿಸಿ ಮಾಡಿ ತಿಳಿದುಕೊಂಡು ಮಾಡಿ, ಆ ಯೋಚಿಸಿ ಮಾಡಿ ಯೋಚಿಸಿ ಮಾಡಿ ನಮಗೆ ಕಾನ್ಶಿಯಸ್ ಆಗಿರ್ಬೇಕು, ನಾವು ಮೆಕ್ಯಾನಿಕಲ್ ಆಗೋಗ್ಬಿಡುತ್ತೆ ಆಮೇಲೆ ಎಲ್ಲ. ಅದರಿಂದ ನಮಗೆ ನಾವು ಇಚ್ಛೆ ಪಟ್ಟು ಶರೀರದೊಳಗೆ ಬರ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಿರಲ್ಲ. ಆದರೆ ಇಚ್ಛೆ ಪಡಲಿಲ್ಲ ಅಂದರೆ ಶರೀರದ ಬರಕ್ಕೆ ಆಗಲ್ಲ. ಯಾಕೆ, ನಮ್ಮ ನಿಜ ಸ್ವಭಾವದಲ್ಲಿ ನಾವು ಯಾವ ಶರೀರೇಂದ್ರಿಯಗಳ ಸಂಬಂಧವಿಲ್ಲದೆ ಆನಂದವಾಗಿದ್ದೀವಿ. ನಮ್ಮ ಆನಂದಕ್ಕೆ ಯಾವ ಕೊರತೆನೂ ಆಗಿಲ್ಲ, ಇನ್ನು ನಿಜವಾಗಿ ಹೆಚ್ಚಿನ ಆನಂದ ನಿಜವಾದ ಆನಂದವನ್ನು ಅನುಭವಿಸಿದ್ದೀವಿ. ಆದರೂ ಯಾಕಪ್ಪ ಶರೀರ ಬರ್ತೀಯ, ಇಚ್ಛೆ ಪಡ್ತಾ ಇದ್ದೀನಿ ಬರ್ತೀನಿ ಅಂದ್ರೆ, ಇಚ್ಛೆ ಪಡ್ತೀನಿ ಗೊತ್ತಾಗದೇ ಇರೋರಿಗೆ ನನ್ಗೇನು ಇಚ್ಛೆ ಇರಲಿಲ್ಲ ಅಂದ್ರೆ ನಿನ್ ಕರ್ಮ ಫಲ ಇದೆ ಅದಕ್ಕೆ ಬರ್ತೀಯ ಅನ್ಬೇಕು. ಕರ್ಮ ಫಲ ಅಂದ್ರು ಇಚ್ಛೆ ಅಂದ್ರು ಎರಡು ಒಂದೇ. ಯಸ್ಮಾತ್ ಸ್ವಪ್ನಕಾಲೇ, ಯಸ್ಮಾತ್ ಸ್ವಪ್ನಕಾಲೇ ಶ್ರೋತ್ರಾದೀನಿ ಶ್ರೋತ್ರಾದೀನಿ ಶಬ್ದಾದ್ಯುಪಲಬ್ಧಕರಣಾನಿ ಶಬ್ದಾದ್ಯುಪಲಬ್ಧಕರಣಾನಿ ಮನಸಿ ಮನಸಿ ಏಕೀಭೂತಾನೀವ ಏಕೀಭೂತಾನೀವ ಕರ್ಣವ್ಯಾಪಾರಾದ್ ಉಪರತಾನಿ ಕರ್ಣವ್ಯಾಪಾರಾದ್ ಉಪರತಾನಿ. ಯಸ್ಮಾತ್ ಅಂದ್ರೆ ಏಕೆಂದರೆ ಸ್ವಪ್ನಕಾಲದಲ್ಲಿ ಶ್ರೋತ್ರವೇ ಮೊದಲಾದ ಇಂದ್ರಿಯಗಳು ಶಬ್ದವೇ ಮೊದಲಾದ ಉಪಲಬ್ಧಿಗೆ ಕಾರಣಗಳಾಗಿ, ಶಬ್ದವೇ ಮೊದಲಾದವುಗಳನ್ನು ಅರಿಯುವುದಕ್ಕೆ ಕಾರಣಗಳಾಗಿ ಮನಸ್ಸಿನಲ್ಲಿ ಒಂದಾಗಿ ಆ ಕರ್ಣ ವ್ಯಾಪಾರವನ್ನು ಬಿಟ್ಕೊಂಡಿರುತ್ತವೆ. ನಮ್ಗೆ ಏನು ಬುದ್ಧಿ ಇದೆ ಕನಸಿನ ಬಗ್ಗೆ ಅದನ್ನು ಹೇಳ್ತಾ ಇದ್ದಾರೆ. ಕನಸಿನಲ್ಲಿ ಇಂದ್ರಿಯಗಳಿರಲಿಲ್ಲ, ಕೇವಲ ಮನಸ್ಸಿನ ಭ್ರಾಂತಿಯಷ್ಟೇ, ಮನಸ್ಸಿನ ವ್ಯಾಪಾರವಷ್ಟೇ ನಡೀತಿತ್ತು, ಮನಸ್ಸಿನಲ್ಲಿ ಎಲ್ಲ ಆ ರೀತಿ ಕಲ್ಪನೆಗಳು ಆಗ್ತಿತ್ತು ಅಂತೀವಿ. ನಾವು ಅವಸ್ಥಾತ್ರಯ ವಿಚಾರ ಮಾಡುವಾಗ ಅಲ್ಲಿ ಹಾಗೆ ಅನ್ನಿಸ್ತಿತ್ತ ನಿನಗೆ, ಇದು ಮನಸ್ಸಿನ ವ್ಯಾಪಾರವಷ್ಟೇ, ಇಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಿತ್ತ, ಅಲ್ಲಿ ಹೊಟ್ಟೆ ಹಸಿದ್ರೆ ಇದು ಮನಸ್ಸಿನ ಭ್ರಾಂತಿ ಅಷ್ಟೇ ಅನ್ನಿಸ್ತಿತ್ತ, ಅಲ್ಲಿ ಊಟ ಮಾಡಿದ್ರೆ ಅಯ್ಯೋ ಮನಸ್ಸಿನ ಭ್ರಾಂತಿ ಊಟ ಆಗೇ ಇಲ್ಲ ಅನ್ನಿಸ್ತಿತ್ತ, ಏನೋ ಆಗ ಅಲ್ಲನ್ಸಲ್ಲ. ಅದನ್ನು ನಮ್ಮ ಸಹಜ ಚಿಂತನೆ ಏನಿದೆ, ನಾವು ಲೋಕದಲ್ಲಿ ಎಚ್ಚರ ಕನಸುಗಳ ಬಗ್ಗೆ ಏನು ಚಿಂತನೆ ಇಟ್ಕೊಂಡಿದ್ದೀವಿ ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಡಿದಾಗ ಮನಸ್ಸಿನಲ್ಲಿ ಎಲ್ಲ ಒಂದಾಗಿರುತ್ತೆ ಅಂತ ಹೇಳಬೇಕು. ಕನಸಿನಲ್ಲಿ ಮನಸ್ಸೊಂದೇ ಎಚ್ಚರವಾಗಿತ್ತು ಅಂತ ಹೇಳುವಾಗ ಉಳಿದ ಇಂದ್ರಿಯಗಳು ಯಾವುದು ಎಚ್ಚರವಾಗಿರಲಿಲ್ಲ, ತೋರ್ಕೊಂಡಿರಲಿಲ್ಲ ಅಂತ. ತೋರ್ಕೊಂಡಿರಲಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಒಂದಾಗಿತ್ತು. ಈಗಲೂ ಅದಕ್ಕೇನೆ ಮನಸ್ಸನ್ನ ಅಲ್ಲಿಡಲಿಲ್ಲ ಅಂದ್ರೆ ಆ ಇಂದ್ರಿಯ ಕೆಲಸ ಮಾಡಲ್ಲ. ಹಿಯರ್ ಅಟೆನ್ಷನ್ ಪ್ಲೀಸ್, ಅದಕ್ಕೆ ಎಲ್ಲರಿಗೂ ಹೇಳಬೇಕು ಕಿವಿಗೆ ಬನ್ನಿ ಅಂತ. ನೀವೆಲ್ಲೋ ಇರಬೇಡಿ, ಕಣ್ಣಲ್ಲಿ ಇರಬೇಡಿ, ಮೂಗಲ್ಲಿ ಇರಬೇಡಿ, ಕಿವಿಗೆ ಬನ್ನಿ, ನಾವು ಹೇಳೋದನ್ನ ಕೇಳಿಸ್ಕೊಳ್ಳಿ ಅನ್ಬೇಕು. ಅವನು ಮನಸ್ಸು ಅಲ್ಲಿಗೆ ಬಂದಾಗ ಮಾತ್ರ ಕೆಲಸ ಮಾಡುತ್ತೆ ಅಂದರೆ, ಅದು ಕೆಲಸ ಮಾಡದೇ ಇರುವಾಗ ಮನಸ್ಸು ಅಲ್ಲಿಗೆ ಬಂದಿಲ್ಲ ಅಂದರೆ ಮನಸ್ಸಿನಲ್ಲಿ ಒಂದಾಗಿದೆ. ತೇನ ತೇನ ತಸ್ಮಾತ್ ತರ್ಹಿ ತಸ್ಮಿನ್ ಸ್ವಾಪಕಾಲೆ ತರ್ಹಿ ತಸ್ಮಿನ್ ಸ್ವಾಪಕಾಲೆ ಏಷ ದೇವದತ್ತಾದಿ ಲಕ್ಷಣ ಪುರುಷಃ ಏವ ದತ್ತಾದಿ ಲಕ್ಷಣ ಪುರುಷಃ ನ ಶೃಣೋತಿ ನ ಪಶ್ಯತಿ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನ ಸ್ಪೃಶತೆ ನಾಭಿವದತೆ ನ ದತ್ತೆ ನಾನಂದಯತೆ ನ ದತ್ತೆ ನಾನಂದಯತೆ ನ ವಿಸೃಜತೆ ನ ವಿಸೃಜತೆ ನೇಯಾಯತೆ ನೇಯಾಯತೆ ಸ್ವಪಿತಿ ಇತಿ ಆಚಕ್ಷತೆ ಲೌಕಿಕಾಃ ಸ್ವಪಿತಿ ಇತಿ ಆಚಕ್ಷತೆ ಲೌಕಿಕಾಃ ತೇನ ಅಂದ್ರೆ ತಸ್ಮಾತ್ ಅಂದ್ರೆ ಆ ಕಾರಣದಿಂದ ಆ ನಿದ್ರಾ ಕಾಲದಲ್ಲಿ ಸ್ವಾಪ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ಈ ದೇವದತ್ತನೇ ಮೊದಲಾದ ಹೆಸರು ಆಕಾರ ಎಲ್ಲದು ಆದೀನದಲ್ಲಿ ದೇವದತ್ತ ಯಜ್ಞದತ್ತ ಅನ್ನೋ ಹೆಸರುಗಳು ಆಕಾರ ಈ ರೂಪವಾದಂತಹ ಪುರುಷ ಪುರುಷ ಅಂದ್ರೆ ಇಲ್ಲಿ ಆ ಪುರುಷ ಅಲ್ಲ ಸಚ್ಚಿದಾನಂದ ಸ್ವರೂಪನಾದ ಪುರುಷ ಅಲ್ಲ ಈ ನಾಮರೂಪಗಳನ್ನುಳ್ಳಂತಹ ಈ ಪುರುಷನು
ಕೇಳೋದಿಲ್ಲ, ಮುಟ್ಟೋ ಕೇಳೋದಿಲ್ಲ, ನೋಡೋದಿಲ್ಲ, ಮೂಸೋದಿಲ್ಲ, ರುಚಿಯನ್ನು ನೋಡಲ್ಲ, ಮುಟ್ಟೋದಿಲ್ಲ, ಮಾತಾಡೋದಿಲ್ಲ, ತಗೊಳ್ಳೋಲ್ಲ, ಆನಂದವನ್ನು ಅನುಭವಿಸಲ್ಲ, ಏನು ವಿಸರ್ಜನಾದಿ ಕ್ರಿಯೆಗಳನ್ನು ಮಾಡಲ್ಲ, ಎಲ್ಲಿಗೂ ಹೋಗಲ್ಲ, ಬರಲ್ಲ, ಏನೂ ಇಲ್ಲ, ಯಾವ ಇಂದ್ರಿಯಗಳ ಕೆಲಸವೂ ನಡೆಯಲ್ಲ. ಆವಾಗ ಇವನಿಗೆ ನಿದ್ರಿಸುತ್ತಿದ್ದಾನೆ ಅಂತ ಹೆಸರು ಬೇರೆ ಒಂದು ಕೊಟ್ರು. ಏನೂ ನಡೀದೇ ಇರೋವಾಗ ನಿದ್ರಿಸುತ್ತಿದ್ದಾನೆ ಅನ್ನೋ ಕ್ರಿಯಾಪದ ಹೇಳ್ಬೋದಾಗಿತ್ತ? ಏನೂ ನಡೀತಾ ಇಲ್ಲ ಅನ್ನೋದಕ್ಕೊಂದು ಕ್ರಿಯಾಪದವೇ ಹೊರತು ಅದು ಅವನೇನೋ ಅಲ್ಲಿ ಮಾಡ್ತಾ ಇದ್ದಾನೆ ಅಂತಲ್ಲ. ನಿದ್ರಿಸುತ್ತಿದ್ದಾನೆ ಅಂದ್ರೆ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಊಟ ಮಾಡ್ತಾ ಇದ್ದಾನೆ ಅಂದ್ರೆ ಏನ್ ಮಾಡ್ತಾ ಇದ್ದಾನೆ ಹೇಳ್ಬೋದು, ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಅಂದ್ರೆ ವಿವರಿಸ್ಬೋದು. ನಿದ್ರಿಸುತ್ತಿದ್ದಾನೆ ಅನ್ನೋ ಕ್ರಿಯಾಪದವನ್ನು ಇಟ್ಕೊಂಡು ವಿವರಿಸಪ್ಪ ಅಂದ್ರೆ ಏನ್ ವಿವರಿಸ್ತಾನೆ? ಮಾಡೋದು ಅಂದ್ರೆ ಏನು? ಏನು ಮಾಡೋದಿಲ್ಲ ಅನ್ನೋದು ನಿದ್ರೆ ಅಂತ ಹೆಸರು ಅಲ್ವಾ. ಏನೂ ಮಾಡೋದಿಲ್ಲ ಅನ್ನೋ ಒಂದು ಇದನ್ನ ಗುರುತಿಸೋದಕ್ಕೆ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದೆ ಹೊರತು, ನಿದ್ರೆ ಎಂಬುದು ಒಂದು ವಸ್ತು, ಅದನ್ನ ಏನೋ ಮಾಡ್ತಾ ಇದ್ದಾನೆ, ಅಥವಾ ನಿದ್ರೆ ಅನ್ನೋದೊಂದು ಜಾಗ, ಅಲ್ಲಿ ಹೋಗಿದ್ದಾನೆ, ನಿದ್ರೆ ಅನ್ನೋದೇನೋ ಒಂದಿದೆ, ಅದನ್ನ ನೋಡ್ತಾ ಇದ್ದಾನೆ, ಹೀಗೆಲ್ಲ ಹೇಳಕ್ ಬರ್ತಾ? ಎಲ್ಲ ಬಿಟ್ಟ ಮಾಡ್ತಾ ಇದ್ದಾನೆ. ನೀವೇನು ಕ್ರಿಯಾಪದ ಹೇಳಿದ್ರು ತಪ್ಪಾಗತ್ತೆ ಆ ವಿಷಯದಲ್ಲಿ. ಅದಕ್ಕೆ ಅವರು ನಿದ್ರಿಸುತ್ತಿದ್ದಾನೆ ಎಂದು ಆಗ ಲೌಕಿಕರು ಅವನಿಗೆ ಹೇಳುತ್ತಾರೆ. ಆ ಸಮಯದಲ್ಲಿ ಅವನು ಯಾವ ಕ್ರಿಯೆಗಳು ಮಾಡ್ತಾ ಇರಲ್ಲ, ಯಾವ ಕ್ರಿಯೆಗಳು ನಡೀತಾ ಇರಲ್ಲ ಅಂತ. ಈಗ ನೋಡಿ, ಪ್ರಾಣಗಳ ಎಚ್ಚರ, ಪ್ರಾಣಾಗ್ನಿಹೋತ್ರ ಭಾವನೆ. ಈಗ ಅವ್ರು ಕೇಳಿದ್ರಲ್ಲಿ ಪ್ರಶ್ನೆ ಏನು? ಆ ಪ್ರಶ್ನೆಯಲ್ಲಿ ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನ್ಯಸ್ಮಿನ್ ಜಾಗ್ರತಿ ಅಂತ. ಈ ಕಾನಿ ಸ್ವಪಂತಿ ಅಂತ ಹೇಳುವಾಗ ಎಲ್ಲ ಇಂದ್ರಿಯಗಳು ಮನಸ್ಸಿನಲ್ಲಿ ಅಡಗೋಗಿರುತ್ತೆ ಅಂದ್ರು. ಮತ್ತೆ ಎಲ್ಲವೂ ಅಡಗೋಗ್ಬಿಟ್ರೆ ಇವನು ಬದುಕಿರೋದು ಹೇಗೆ, ಅದು ಪ್ರಶ್ನೆ ಬರುತ್ತಲ್ಲ. ಬದುಕಿದಾನೆ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರಾಣ ಇರುತ್ತೆ, ಅದು ಎಚ್ಚರವಾಗಿರುತ್ತೆ ಅಂತ. ಆ ಪ್ರಾಣದ ಭೇದಗಳಿದೆಯಲ್ಲ, ಪಂಚ ಭೇದಗಳು, ಪ್ರಾಣಾಪಾನ ಸಮಾನ ವ್ಯಾನ ಉದಾನ, ಅವುಗಳೇನು ಆಗಿರಲ್ಲ, ಅವುಗಳ ಪಾಡು ತಂಪಾಡಿಕ್ತಾವೋ? ಯಾಕೆ? ಪ್ರಾಣ ಅಂದ್ರು ಮನಸ್ಸು ಅಂದ್ರು ಒಂದೇ, ಮನಸ್ಸು ಎಚ್ಚರವಾಗಿದೆ ಅಂದ್ರು, ಪ್ರಾಣ ಕೆಲಸ ಮಾಡ್ತಾ ಇದೆ ಅಂದ್ರು, ಎರಡೂ ಒಂದೇ. ಹಾಗಾಗಿ ಅದು ತಂಪಾಡಿಕ್ತಾ ಕೆಲಸ ಮಾಡ್ತಾ ಇರುತ್ತೆ. ಅದ್ ಕೆಲಸ ಮಾಡೋದ್ರಿಂದಲೇ ಶರೀರ ಉಳ್ಕೊಂಡಿರೋದು. ಪ್ರಾಣೀನ ರಕ್ಷನ್ ಅವರಂಕುಲಾಯಂ ಬಹಿಷ್ಕುಲಾಯ ಅಮೃತಶ್ಚರಿತ್ವ, ಅಮೃತ ಸ್ವರೂಪನಾದ ಪರಮಾತ್ಮ ಈ ಶರೀರವನ್ನ ಪ್ರಾಣದ ರಕ್ಷಣೆಗೆ ಕೊಟ್ಟು ತಾನು ಈ ಶರೀರವನ್ನು ಬಿಟ್ಟು ತಂಪಾಡಿತಾನ ಇನ್ಯಾವುದೋ ಒಂದು ಶರೀರವನ್ನು ಸೃಷ್ಟಿ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಪ್ರಾಣದ ರಕ್ಷಣೆಗೆ ಇದನ್ನ ಕೊಡ್ಲಿಲ್ಲ, ಪ್ರತಿ ದಿನ ಮಲ್ಕೊಳ್ಳೋವಾಗ ಸತ್ತೋಗ್ತೀವಿ ಅಂದ್ರೆ ಮಲ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಯಾರಿಗೋ. ಕರ್ಮಫಲ ಇರೋವರೆಗೂ ಆ ಪ್ರಾಣ ಅದನ್ನ ಹಿಡ್ಕೊಂಡಿರ್ತಾನಲ್ಲ ಅವನ, ಅದನ್ನ ಆ ಕ್ರಿಯೆ ಅವನಿಗೆ ನೀನ್ ಇದು ಜೀವ ಇದಾನೋ ಇಲ್ವೋ, ಇಲ್ಲಿ ಮನಸ್ಸು ಅದನ್ನ ಯೋಚನೆ ಮಾಡ್ತಾ ಇದೆಯೋ ಇಲ್ವೋ, ಅದೆಲ್ಲ ಅವನಿಗೇನಿಲ್ಲ. ಯಾರೋ ನೋಡ್ಬೇಕು ಅಂತ ಹೇಳಿ ಅವ್ನು ಕೆಲಸ ಮಾಡ್ತಾ ಇಲ್ಲ, ಅವನಿರೋದೇ ಹಾಗೆ. ಅವನಿದ್ರೆ ಆ ಕೆಲಸಗಳು ನಡೀತಾ ಇರುತ್ತೆ, ಇಲ್ಲ ಅಂದ್ರೆ ಇರಲ್ಲ ಅಷ್ಟೇ. ಆದ್ರಿಂದ ಅವನಿಗೆ ಅತಂದ್ರೋ ದೇವ, ಸೋಮಾರಿತನ ಇಲ್ಲದ ದೇವತೆ, ಬೇಜಾರಿಲ್ಲ ದೇವತೆ. ನಾನು ಮಾಡಿದ್ದನ್ನು ಯಾರು ನೋಡಲೇ ಇಲ್ಲ, ಅದರಿಂದ ನನಗೆ ಬೇಜಾರು, ಅವ್ರು ನೋಡೋವಾಗ ಮಾತ್ರ ಮಾಡ್ತೀನಿ, ಅವೆಲ್ಲ ಇಲ್ಲ ಅವನಿಗೆ. ಯಾರಿದ್ರು ಯಾರಿಲ್ಲದೆ ಇದ್ರು ತನ್ನ ಪಾಡಿಗೆ ತಾನು ಕ್ರಿಯಾ ಸ್ವಭಾವವನೇ ಆದ್ದರಿಂದ, ಕ್ರಿಯಾ ಸ್ವರೂಪನಾದ್ದರಿಂದ ಪ್ರಾಣ ಅಂದ್ರೆ ಅವನಿಗೆ ಮಾಡದೇ ಇರೋಕ್ಕೂ ಬರಲ್ಲ, ಅವನಾಗಿರ್ತಾನೆ. ಇದು ಪ್ರಾಣಾಗ್ನಿಹೋತ್ರ ಭಾವನೆ. ಹೀಗೆ ಭಾವನೆ ಮಾಡಿದರೆ ಎಲ್ಲರಿಗೂ ಅಗ್ನಿಹೋತ್ರಾದಿಗಳನ್ನು ಮಾಡೋಕ್ಕಾಗಲ್ಲ, ಬ್ರಹ್ಮಚಾರಿಗಳಂತೂ ಮಾಡೋಕ್ಕೆ ಆಗಲ್ಲ. ಇನ್ನು ಗೃಹಸ್ಥರಲ್ಲಿಯೂ ಎಲ್ಲರಿಗೂ ಅನುಕೂಲ ಇರಲ್ಲ. ಅಂದರೆ ಹೊರಗಿನ ಅಧಿಯಜ್ಞ ಅಂತ ಏನಿದೆ,
ಯಜ್ಞ ರೂಪವಾಗಿ ಕರ್ಮ ರೂಪವಾಗಿ ಅವ್ರಿಗೆ ಯಾರಿಗೆ ಮಾಡೋಕ್ಕಾಗಲ್ವೋ ಅವರು ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅದೇ ಒಂದು ಅಗ್ನಿಹೋತ್ರ ಭಾವನೆ ಆಗುತ್ತೆ. ಇಲ್ಲೇನೋ ಏನು ನಡೀತಾ ಇದೆಯೋ ಅದನ್ನು ಅದನ್ನು ಗುರುತಿಸೋದಷ್ಟೆ. ಅಲ್ಲೂ ಅಷ್ಟೇ, ಅಧಿಯಜ್ಞದಲ್ಲಿ ಅದೇನೋ ನಡೆಯುತ್ತೆ ಅದನ್ನು ನಾನು ಮಾಡ್ತೀನಿ ಅಂತ ಅಲ್ಲಿ ಸೇರಿಸ್ಕೋತೀವಿ. ಭಗವದ್ ಇಚ್ಛೆಯಿಂದ ಎಲ್ಲ ನಡೀತಾ ಇರೋದು, ನಾನು ಮಾಡ್ತಾ ಇರೋದು ಅನ್ನೋದು ಏನೂ ಇಲ್ಲ. ಆಗಲಿ, ಇಲ್ಲಿ ಏನು ಸಹಜವಾಗಿ ಪ್ರಾಣನ ಕ್ರಿಯೆಗಳು ಐದು ವೃತ್ತಿಗಳಿಂದ ಬೇರ್ಪಡಿಸಿಕೊಂಡು ಏನು ನಡೀತಾ ಇದೆ ಅದನ್ನೇ ಒಂದಾನೊಂದು ಯಜ್ಞ ರೂಪವಾಗಿ ಭಾವನೆ ಮಾಡಿಕೊಡೋದು, ಅದು ಅತ್ಯುತ್ತಮವಾದ ಫಲ ಕೊಡುತ್ತೆ. ಏನು ಅಂದರೆ, ಗಾರ್ಹಪತ್ಯವೇ ಈ ಅಪಾನ ಅಂತ ಏನಿದೆ ಅದು ಗಾರ್ಹಪತ್ಯ ಅಂದರು. ಇಲ್ಲಿ ಯಜ್ಞದಲ್ಲಿ ಮೂರು ಇದಿರುತ್ತೆ, ತ್ರೇತಾಗ್ನಿ, ಮೂರು ಅಗ್ನಿಗಳು ಇರುತ್ತೆ. ಒಂದು ಗಾರ್ಹಪತ್ಯ ಅಂತ, ಒಂದು ದಕ್ಷಿಣಾಗ್ನಿ ಅಂತ, ಒಂದು ಆಹವನೀಯ ಅಂತ. ಈ ಗಾರ್ಹಪತ್ಯ ಅಂತ ಏನಂದ್ರೆ ಅದು ವೃತ್ತಾಕಾರದಲ್ಲಿ ಇರುತ್ತೆ. ದಕ್ಷಿಣಾಗ್ನಿ ಅನ್ನೋದು ಬಲಗಡೆಯಲ್ಲಿರುವಂಥದ್ದು, ಅದು ದಕ್ಷಿಣದ ಕಡೆಗೆ ಬಲಗಡೆಗಿರುವಂಥದ್ದು, ಅದು ಅರ್ಧ ಚಂದ್ರಾಕೃತಿ, ಹಾಫ್ ಸರ್ಕಲ್ ಆಗಿರುತ್ತೆ. ಆಹವನೀಯ ಅನ್ನೋದು ಸ್ಕ್ವೇರ್. ಇಲ್ಲಿ ಆಹವನೀಯವನ್ನ ಬಾಯಿ ಅಂತ ಇಟ್ಕೊಂಡು ಅಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು ಅಂತ. ಈ ಗಾರ್ಹ ದಕ್ಷಿಣಾಗ್ನಿಯಿಂದ ಗಾರ್ಹಪತ್ಯಕ್ಕೂ, ಗಾರ್ಹಪತ್ಯದಿಂದ ಆಹವನೀಯಕ್ಕೂ ಅಗ್ನಿಗಳನ್ನು ತಗೊಂಡು ಹೋಗೋದು, ಅದೊಂದು ದೊಡ್ಡ ಕ್ರಿಯೆ. ಆ ಕ್ರಿಯಾ ಬಗ್ಗೆ ತುಂಬ ಚಿಂತನೆ ಮಾಡಬೇಕು, ಅದನ್ನು ಆ ಕರ್ಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಆಗಲಿ, ಈ ಮೂರು ಅಗ್ನಿ ಇರುತ್ತೆ ಅಂತ ಒಂದು ಯಜ್ಞದಲ್ಲಿ ಇಟ್ಕೊಳ್ಳಿ. ಯಜ್ಞದ ಚಿಂತನೆಯಲ್ಲಿ ದೊಡ್ಡ ದೊಡ್ಡ ಯಜ್ಞಗಳಲ್ಲಿ ಮೂರು ಅಗ್ನಿಗಳು ಇರಲೇಬೇಕು. ಆ ಮೂರು ಅಗ್ನಿಗಳಲ್ಲಿ ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ ಅಂತ ಮೂರು ಭಾಗ. ಆ ಮೂರರಲ್ಲಿ ಪ್ರಧಾನವಾದದ್ದು ಆಹವನೀಯ, ಅದೇ ಬಾಯಿ, ಆ ಯಜ್ಞ ದೇವತೆಗೆ ಅದು ಬಾಯಿ. ಅಲ್ಲಿ ನಾವು ಹವಿಸ್ಸುಗಳನ್ನು ಅರ್ಪಿಸ್ತೀವಿ. ಗೊತ್ತಾಯ್ತಾ? ಈ ಗಾರ್ಹಪತ್ಯ ಜಾಗದಲ್ಲಿ ಏನು ಹೇಳಬೇಕು, ಅಲ್ಲಿ ಅಪಾನ ಅಂತ ಏನಿದೆ, ಅಪಾನವೆಂಬುದೇ ಇಲ್ಲಿ ಗಾರ್ಹಪತ್ಯ ಜಾಗದಲ್ಲಿದೆ. ಇನ್ನು ಅನ್ವಾಹಾರ್ಯ ಪಚನ ಅಂದರೆ ದಕ್ಷಿಣಾಗ್ನಿ, ಆ ಜಾಗದಲ್ಲಿ ವ್ಯಾನವಿದೆ. ಗಾರ್ಹಪತ್ಯದಿಂದ ತೆಗೆದುಕೊಂಡು ಹೋಗೋದ್ರಿಂದ ಅಗ್ನಿಯನ್ನು ಆಹವನೀಯಕ್ಕೆ, ಆ ಆಹವನೀಯ ಜಾಗದಲ್ಲಿ ಪ್ರಾಣವಿದೆ ಅಂದರು. ಗೊತ್ತಾಯ್ತಾ? ಪ್ರಾಣವೇ ಆಹವನೀಯ ಅಂತ. ಅಪಾನವೇ ಅಪಾನ ವೃತ್ತಿ ಅಂತ ಏನಿದೆ ಅದೇ ಗಾರ್ಹಪತ್ಯ, ವ್ಯಾನ ವೃತ್ತಿ ಅಂತ ಏನಿದೆ ಅದು ಅನ್ವಾಹಾರ್ಯ ಪಚನ ಅಂದರೆ ದಕ್ಷಿಣಾಗ್ನಿ. ಪ್ರಾಣ ಅಂತ ಏನಿದೆ ಇಲ್ಲಿ, ಪ್ರಾಣನನ್ನ ಮೇಲ್ತಾನೆ ಹೇಳಿದ್ದು ಇಲ್ಲಿ ಇಂದ್ರಿಯ ವೃತ್ತಿಗಳು ಅದೇ ಅವನ ಜ್ವಾಲೆಗಳು ಅಂತ ಹೇಳಿ ಇಲ್ಲಿ ಪ್ರಾಣ ಅಂತ ಹೇಳಿದ್ರಲ್ಲ, ಆ ಪ್ರಾಣ ವೃತ್ತಿ ಅಂತ ಏನಿದೆ ಅದು ಅನ್ವಾಹಾರ್ಯ ಪಚನ ನೋಡಿ, ಅದ್ ಮೇಲಿದೆ, ಮೇಲಿರೋದ್ರಿಂದ ಪ್ರಾಣ ಆಹವನೀಯ ಜಾಗ. ವ್ಯಾನ ಅನ್ನೋದು ಬಲಗಡೆ ಬರುತ್ತೆ, ಇಲ್ಲಿ ಬಲಗಡೆ ಅನ್ನುವಾಗ ಬಲಗಡೆ ಇರ್ತಾನೆ, ಬಲಗಡೆಗೆ ಬರುತ್ತೆ. ಆ ಬಲಗಡೆ ಬರೋದ್ರಿಂದ ಅದು ದಕ್ಷಿಣಾಗ್ನಿ. ದಕ್ಷಿಣ ಅಂದ್ರೆ ಬಲ ಸಂಸ್ಕೃತದಲ್ಲಿ, ಉತ್ತರ ಅಂದ್ರೆ ಎಡ. ಅದಕ್ಕೆ ನಾವು ಪೂರ್ವಾಭಿಮುಖವಾಗಿ ನಿಂತ್ಕೊಂಡ್ರೆ ಈ ಕೈ ಮಾಡಿದ್ರೆ ದಕ್ಷಿಣ ಅಂದ್ರೆ ಬಲಗಡೆಗೆ ಬರುತ್ತೆ, ಉತ್ತರ ಅಂದ್ರೆ ಎಡಗಡೆಗೆ ಬರುತ್ತೆ. ಆಮೇಲೆ ವ್ಯಾನ ಅನ್ನೋದು ಆ ಹೃದಯದಲ್ಲಿ, ಅದು ಛಾಂದೋಗ್ಯದಲ್ಲಿ ಒಂದು ಉಪಾಸನೆ ಇದೆ, ಪಂಚ ಬ್ರಹ್ಮ ಪುರುಷಾಹ ಅಂತ, ಐದು ಬ್ರಹ್ಮ ಪುರುಷರು ಅಂತ. ಯಾವ್ಯಾವುದು ಅಂದ್ರೆ ಈ ಪ್ರಾಣಾಪಾನಾದಿ ವೃತ್ತಿಗಳು, ಅದರಲ್ಲಿ ಐದು ಹೃದಯಕ್ಕೆ ಐದು ದ್ವಾರ ಇದೆ. ಆ ಐದು ದ್ವಾರದಲ್ಲಿ ದಕ್ಷಿಣದ ದ್ವಾರದಲ್ಲಿ ವ್ಯಾನ ಅನ್ನೋನು ಇದ್ದಾನೆ, ಪೂರ್ವದ ದ್ವಾರದಲ್ಲಿ ಪ್ರಾಣ ಅಪಾನ, ಪೂರ್ವದ ದ್ವಾರದಲ್ಲಿ ಒಟ್ಟು ಐದು ಇದು ನೋಡಿ ಹೇಳ್ತೀನಿ, ಇಟ್ಕೊಂಡಿದ್ದೀನಿ. ಪ್ರಾಂಶುಷಿ ಪ್ರಾಣ, ದಕ್ಷಿಣ ಭಾಗದಲ್ಲಿ ವ್ಯಾನ, ಪ್ರತ್ಯೇಕ ಅಂದ್ರೆ ಪಶ್ಚಿಮದಲ್ಲಿ ಅಪಾನ, ಉದಕ್ಕ ಉತ್ತರದಲ್ಲಿ ಸಮಾನ, ಊರ್ಧ್ವವಾದ ಸುಷಿಯಲ್ಲಿ ಉದಾನ ಅಂತ. ಇವೆರೆಲ್ಲರೂ ಬ್ರಹ್ಮಪುರುಷರು, ಇವರು ಸ್ವರ್ಗಲೋಕದ ದ್ವಾರಪಾಲಕರು ಅಂತ ಭಾವನೆ, ಅದೊಂದು ರೀತಿಯ ಭಾವನೆ. ಅಲ್ಲಿ ಅಲ್ಲಿ ವ್ಯಾನ ಅಂದ್ರೆ ದಕ್ಷಿಣ ಜಾಗ ಅಂತ ಹೇಳಿದೆ, ಅದನ್ನು ಇಟ್ಕೊಂಡು ಇಲ್ಲೂ ಕೂಡ ಆಚಾರ್ಯರು ಅದೇ ರೀತಿಯಲ್ಲಿ ದಕ್ಷಿಣದ ಜಾಗ ಸ್ವಾಮಿಗಳು ತಿಪ್ಪಿ ಬರೆದಿದ್ದಾರೆ ಛಾಂದೋಗ್ಯದಲ್ಲಿ. ಈ ರೀತಿ ಇದೆ, ವ್ಯಾನವು ಹೃದಯದ ಬಲರಂಧ್ರದಿಂದ ಹೊರಟು ಬರುತ್ತಿರುವುದೆಂದು ಛಾಂದೋಗ್ಯದಲ್ಲಿ ಹೇಳಿದೆ. ಅಥ ಯೋಸ್ಯ ದಕ್ಷಿಣ ಸುಷಿಹಿ ಸ ವ್ಯಾನ ಅಂತ ಅಲ್ಲಿ ಹೇಳಿದೆ. ಆ ರೀತಿಯಾಗಿ ಇಲ್ಲೂ ಕೂಡ ಇದು ಅದು ದ್ವಾರಪಾಲಕರಾಗಿದ್ದಾರೆ ಅವರುಗಳು ಅಂತ ಭಾವನೆ. ಆ ಹೃದಯ ಅನ್ನೋದೇ ಸ್ವರ್ಗ, ಆ ಹೃದಯವೇ ಆನಂದ ರೂಪ, ಅಲ್ಲಿಗೆ ಇವರು ಐದು ದ್ವಾರಪಾಲಕರು.
ಇವರನ್ನ ಆ ರೀತಿಯಾಗಿ ಭಾವನೆ ಮಾಡಿದ್ರೆ ನಮ್ಗೆ ಅತ್ಯುತ್ತಮ ಫಲ ಬರುತ್ತೆ. ಹಾಗೆ ಇಲ್ಲಿ ಅದೇ ಪ್ರಾಣಾಪಾನಾದಿ ವೃತ್ತಿಗಳನ್ನ ಒಂದು ಅಗ್ನಿಹೋತ್ರ ಭಾವನೆ ಮಾಡಿದ್ರೆ ಇಲ್ಲೂ ಒಂದು ಫಲ ಬರುತ್ತೆ. ಪುರ ಎಂಬ ಶಬ್ದದಿಂದ ನಿದ್ರೆ ಕಾಲದಲ್ಲಿ ಪ್ರಾಣಗಳು ರಕ್ಷಿಸುತ್ತಿರುವವು ಅಂತ ಅದಾಯ್ತಲ್ವಾ. ಸುಪ್ತವತ್ಸು ಶ್ರೋತ್ರಾದಿಷು ಕರಣೇಶು ಶ್ರೋತ್ರವೇ ಮೊದಲಾದ ಕರಣಗಳೆಲ್ಲವೂ ಮಲಗಿರಲಾಗಿ ಮನಸ್ಸಿನಲ್ಲಿ ಅಡಗಿರಲಾಗಿ ಈ ಪುರದಲ್ಲಿ ನವದ್ವಾರವಾದ ಪುರದಲ್ಲಿ ಒಂಬತ್ತು ಬಾಗಿಲುಗಳಿರುವಂತಹ ಪುರ ಇದು. ಈ ಪುರದಲ್ಲಿ ಅಂದ್ರೆ ಈ ದೇಹದಲ್ಲಿ ಪ್ರಾಣಾಗ್ನಿಗಳು ಅಂದರೆ ಪ್ರಾಣಾಪಾನ ಸಮಾನ ವ್ಯಾನ ಉದಾನವೆಂಬ ಐದು ಪ್ರಾಣ ವೃತ್ತಿಗಳು ಅವು ಅಗ್ನಿಗಳಂತೆ ಅಗ್ನಿಗಳು, ಅವುಗಳಲ್ಲಿ ಅಗ್ನಿಗಳು ಭಾವನೆ ಮಾಡ್ಬೇಕು ನೀವು. ಹಾಗೆ ಭಾವನೆ ಮಾಡೋದಕ್ಕೆ ಅಗ್ನಿಗಳಾಗಿವೆ. ಮತ್ತೆ ಬಿಸಿ ಇನ್ನೊಂದು ಪ್ರಾಣದಕ್ಕಾನೇ ಸೇರಿರೋದು, ಪ್ರಾಣ ದೇಹದಿಂದ ಹೊರಟೋದ್ರೆ ಬಿಸಿ ಇರಲ್ಲ. ಅಗ್ನಿಗೆ ಹಾಗೆ ಬಿಸಿ ಇದೆಯೋ ಹಾಗೆ ಪ್ರಾಣನೂ ಕೂಡ ಇಲ್ಲಿ ಬಿಸಿ. ಆದ್ರಿಂದ ಅದು ಅಗ್ನಿಗಳಂತೆ ಅಗ್ನಿಗಳಾಗಿ ಇಲ್ಲಿ ಎಚ್ಚರವಾಗಿರುತ್ತವೆ. ಜಾಗೃತಿ ಬಹುವಚನದು. ಆ ಇಲ್ಲಿ ಎಚ್ಚರವಾಗಿರೋರು ಯಾರು ಅಂತ ಕೇಳಿದ್ರೆ ಪಂಚಪ್ರಾಣ ವೃತ್ತಿಗಳೇನೆ. ಅದಕ್ಕೆ ಸ್ವಾಮಿಗಳು ಟಿಪ್ಪಣಿ, ಕೋಟೆಯೊಳಗಿರುವ ಊರಿನವರು ಎಲ್ಲರೂ ಮಲಗಿರುವಾಗ ಕೋಟೆಯನ್ನು ನಗರ ರಕ್ಷಕರು ಕಾಪಾಡುವಂತೆ ಪ್ರಾಣಗಳು ಎಚ್ಚೆತ್ತಿದ್ದು ಶರೀರವನ್ನು ಕಾಪಾಡಿಕೊಂಡಿರುವವು ಎಂಬ ಭಾವವು ಪುರವೆಂಬ ಶಬ್ದದಿಂದ ಹೊರಡುತ್ತದೆ. ಇದನ್ನು ಪುರ ಅಂತ ಹೇಳ್ತಾ ಇರೋದ್ರಲ್ಲಿ ಒಂದಷ್ಟು ಮಲಗಿರ್ತಾರೆ, ಒಂದಷ್ಟು ಜನ ಎಚ್ಚರವಾಗಿ ಕಾಪಾಡ್ತಾರೆ. ಎಲ್ಲ ಕಡೆಯಲ್ಲೂ ಪಟ್ಟಣದಲ್ಲೂ ಹಾಗೇನೆ. ಹಾಗೆ ಎಚ್ಚರವಾಗಿರೋರು ಯಾರು, ಮಲಗಿರೋರು ಯಾರು ಅಂತ ಹೇಳಿದ್ರೆ ಎರಡನ್ನೂ ಹೇಳ್ದಾಗಾಯ್ತು. ಇಂದ್ರಿಯಾದಿ ವೃತ್ತಿಗಳೆಲ್ಲವೂ ಮನಸ್ಸಿನಲ್ಲಿ ಅಡಗಿ ಮಲಗಿಕೊಂಡಿರುತ್ತವೆ, ಪ್ರಾಣಾದಿ ವೃತ್ತಿಗಳು ಎಚ್ಚರವಾಗಿದ್ದು ಕಾಪಾಡ್ತಾ ಇರುತ್ತವೆ. ನಿದ್ರೆಯ ಕಾಲದಲ್ಲಿ ಪ್ರಾಣಗಳು ರಕ್ಷಿಸುತ್ತಿರುವವು ಎಂಬುದಕ್ಕೆ 4, 3, 12 ನೋಡಿರಿ. ಅದೇ ಪ್ರಾಣೇನ ರಕ್ಷನ್ನ ವರಂ ಕುಲಾಯಂ ಅಂತ ಅಲ್ಲಿ ಬರುತ್ತೆ. ಪ್ರಾಣದಿಂದ ಈ ಕುಲಾಯವನ್ನ, ಈ ಒಂದು ಕುಣಪ, ಈ ದೇಹವೆಂಬ ಪೆಟ್ಟಿಗೆಯನ್ನ ಆ ಪ್ರಾಣನ ರಕ್ಷಣೆ ಕೊಟ್ಟು ಅವನು ತನ್ವಾಡಿತಾನಿರ್ತಾನೆ. ಅಗ್ನಿ ಸಾಮಾನ್ಯ ಮಿ ಆಹಾ. ಇಲ್ಲಿ ಅಗ್ನಿಗೆ ಸಮಾನತೆಯನ್ನ ಇಲ್ಲೂ ಹೇಳಬೇಕು, ಯಾಕೆ ಭಾವನೆ ಹೇಳ್ಬೇಕು ಇಲ್ಲಿ ಆ ರೀತಿಯಾಗಿ. ಆದ್ದರಿಂದ ಅಗ್ನಿಗೆ ಸಮಾನತೆಯನ್ನ ಹೇಳ್ತಾ ಇದೆ. ಏನು ಅಂದ್ರೆ ಗಾರ್ಹಪತ್ಯೋ ಹವಾ ಏಷ ಅಪಾನ. ಈ ಅಪಾನ ವೃತ್ತಿ ಅಂತ ಏನಿದೆ ಅದನ್ನು ಇಲ್ಲಿ ಗಾರ್ಹಪತ್ಯ ಎಂದು ತಿಳಿದುಕೊಳ್ಳಿ. ಗಾರ್ಹಪತ್ಯವನ್ನ ಅಪಾನ ಅಂತ ತಿಳ್ಕೋಬಾರ್ದು. ಯಾಕೆ, ಯಾವುದು ನಮಗೆ ಹತ್ತಿರವೋ ಅದರಿಂದ ಯಜ್ಞದ ಭಾವನೆ ಏನ್ ಮಾಡ್ಬೇಕು, ನಮಗೆ ಯಜ್ಞದ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲಿ ಅಪಾನ ವೃತ್ತಿ ಅಂತ ಏನಿದೆ ಅದೇ ಅಲ್ಲಿ ಗಾರ್ಹಪತ್ಯವಾಗಿದೆ, ಗಾರ್ಹಪತ್ಯ ರೂಪದಲ್ಲಿದೆ. ಕಥಮಿತಿ ಕಥಮಿತಿ ಹೇಗಪ್ಪ ಇದೆ ಅಂತ ಕೇಳಿದ್ರೆ ಹೇಳ್ತೀವಿ. ಏನು ಅಂದ್ರೆ ಯಸ್ಮಾತ್ ಗಾರ್ಹಪತ್ಯಾದಗ್ನೇ ಅಗ್ನಿಹೋತ್ರಕಾಲೇ ಇತರ ಅಗ್ನಿಃ ಆಹವನೀಯಃ ಪ್ರಣೀಯತೆ. ಅಗ್ನಿಹೋತ್ರಕಾಲದಲ್ಲಿ ಆ ಗಾರ್ಹಪತ್ಯವೆಂಬ ಅಗ್ನಿಯಿಂದ ಮತ್ತೊಂದಾದ ಅಗ್ನಿ ಅಂದ್ರೆ ಆಹವನೀಯವೆಂಬ ಅಗ್ನಿಯನ್ನ ಪ್ರಣಯನ ಮಾಡುತ್ತಾರೆ. ಪ್ರಣಯನ ಅನ್ನೋ ಶಬ್ದ ಟೆಕ್ನಿಕಲ್ ಶಬ್ದ ಆ ಯಜ್ಞಕ್ಕೆ ಕರ್ಮದಲ್ಲಿ, ಅಂದ್ರೆ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತಾರೆ ಅಂತ. ಆ ಗಾರ್ಹಪತ್ಯ ಅನ್ನೋ ಜಾಗದಲ್ಲಿ ಅಗ್ನಿಯನ್ನು ಮುಚ್ಚಿಟ್ಟಿರ್ತಾರೆ. ಈ ಅಗ್ನಿಹೋತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿಂದ ಅದನ್ನಲ್ಲಿ ಪ್ರತಿದಿನ ಅಗ್ನಿಯನ್ನು ಕಾಪಾಡ್ಕೋಬೇಕು. ಅಗ್ನಿ ಆರೋಗ್ಬಾರ್ದು, ಅದು ನಮ್ಮ ಪ್ರಾಣದ ರೂಪ ಅದು. ಹಾಗಾಗಿ ಅಲ್ಲಿ ಒಂದು ಈ ಸಗಣಿ ಉಂಡೆಯನ್ನಿಟ್ಟು ಅದನ್ನ ಬೂದಿಯಿಂದ ಮುಚ್ಚಿರ್ತಾರೆ. ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಹಾಗೆ ಯಾವಾಗಲೂ ಕೆಂಡ ಅಲ್ಲೇ ಇರುತ್ತೆ, ಅಗ್ನಿ ಕಾಪಾಡ್ಕೊಂಡಿರುತ್ತೆ. ಆಮೇಲೆ ಅದನ್ನ ವಾಪಸ್ ಬೂದಿಯೆಲ್ಲ ತೆಗೆದು ಆ ಇದಕ್ಕೆ ಮತ್ತೆ ಕಟ್ಟಿಗೆಗಳನ್ನೆಲ್ಲ ಹಾಕಿ ಉರಿಸ್ತಾರೆ. ಉರಿಸಿದ ಮೇಲೆ ಅದರಿಂದ ಸ್ವಲ್ಪ ಭಾಗವನ್ನು ತಗೊಂಡು ಆಹವನೀಯಕ್ಕೆ ಇಟ್ಕೋತಾರೆ. ಅಲ್ಲಿ ಹೋಮಗಳನ್ನು ಮಾಡ್ತಾರೆ. ಇದು ಕ್ರಿಯೆ. ಇರೋದ್ರಿಂದ ಆ ಗಾರ್ಹಪತ್ಯವೆಂಬ ಅಗ್ನಿಯಿಂದ ಅಗ್ನಿಹೋತ್ರ ಕಾಲದಲ್ಲಿ ಮತ್ತೊಂದಾದ ಅಗ್ನಿಯು ಆಹವನೀಯವು ತೆಗೆದುಕೊಂಡು ಹೋಗಲ್ಪಡುತ್ತಾನೆ. ಗಾರ್ಹಪತ್ಯದ ಒಂದು ಭಾಗವೇ ಅವನು. ಹಾಗೆ ಪ್ರಣಯನಾತ್ ಪ್ರಣೀಯತೆ ತಸ್ಮಾತ್ ಇತಿ ಪ್ರಣಯನಃ
ಪ್ರಣಯನ ಅಂತಂದ್ರೆ ತೆಗೆದುಕೊಂಡು ಹೋಗುವುದರಿಂದ ಎಂದರೆ ಇದರಿಂದ ತೆಗೆದುಕೊಂಡು ಹೋಗಲ್ಪಡುತ್ತದೆ. ಆದ್ದರಿಂದ ಇಲ್ಲಿ ಗಾರ್ಹಪತ್ಯವೆಂಬ ಅಗ್ನಿಯನ್ನೇ ನಾವು ಪ್ರಣಯನ ಅಂತ ಇದ್ದೀವಿ. ಇದರಿಂದ ತೆಗೆದು ಇದಕ್ಕೆ ಹೆಸರು ಇವನು ಪ್ರಣಯನ ಅಲ್ವಾ. ಪ್ರಣಯನ ಯಾವುದೋ ಯಾವುದರಿಂದ ಕಿತ್ಕೊಂಡು ಹೋಯ್ತೋ ಅದು. ಅದರಿಂದ ಗಾರ್ಹಪತ್ಯವೆಂಬ ಅಗ್ನಿ ಏನಿದ್ದಾನೆ ಅವನಿಗೆ ಪ್ರಣಯನ ಅಂತ ಹೆಸರು. ಹಾಗೇನೆ ಸುಪ್ತಸ್ಯ ಅಪಾನ ವೃತ್ತೇಹೇ ಸುಪ್ತಸ್ಯ ಅಪಾನ ವೃತ್ತೇಹೇ ಪ್ರಣೀಯತೆ ಇವ ಪ್ರಾಣಃ ಪ್ರಣೀಯತೆ ಇವ ಪ್ರಾಣಃ ಮುಖನಾಸಿಕಾಭ್ಯಾಂ ಸಂಚರತಿ ಮುಖನಾಸಿಕಾಭ್ಯಾಂ ಸಂಚರತಿ ತಥಾ ಅಂದ್ರೆ ಹಾಗೇನೆ ಅಂತ. ಇದರಂತೆಯೇ ಮಲಗಿಕೊಂಡಿರುವಂತಹ ವ್ಯಕ್ತಿ ಇದಾನಲ್ಲಪ್ಪ ಸುಪ್ತಸ್ಯ ಪುರುಷಸ್ಯ, ಇದ್ರೆ ಮಾಡ್ತಾ ಇರೋನು ಅಥವಾ ಸ್ವಪ್ನ ಕಾಣ್ತಾ ಇರೋನು ನಮಗ್ ಗೊತ್ತಾಗಲ್ಲ ಅದು, ಬಟ್ ಅದು ಮಲಗಿರೋನು ಅಂತ ತಿಳ್ಕೊಳ್ಳಿ. ಆ ಮಲಗಿರುವಂತಹ ಪುರುಷನ ಅಪಾನ ವೃತ್ತಿಯಿಂದ ಪ್ರಾಣವು ಮುಖ ಮತ್ತು ನಾಸಿಕಗಳಿಂದ ಹೊರಗ್ ಬಂದು ಹೋಗಿ ಮಾಡ್ತಾ ಇರೋ ತರ ಅನ್ಸುತ್ತೆ. ಆ ಪ್ರಾಣನ ಕ್ರಿಯೆ ಅನ್ನೋದು ಪ್ರಾಣ ಅನ್ನುವಾಗ ನಾವು ಹೊರಗಿನ ಕ್ರಿಯೆಗಳಾಗಿ ಇಟ್ಕೋತೀವಿ. ಆದ್ರೆ ಆ ಸಮಯದಲ್ಲಿ ಏನ್ ನಡೀತಾ ಇರುತ್ತೆ, ಇದ್ಯಾವುದು ಕೆಲಸ ಮಾಡ್ತಾ ಇರಲ್ಲ. ಆದ್ರೆ ಇಲ್ಲಿ ಉಸಿರಾಡ್ತಾ ಇರುತ್ತೆ, ಬಾಯಲ್ಲಿ ಒಂದ್ ಸ್ವಲ್ಪ ದೊರಕೆ ಎಲ್ಲ ಹೊಡಿತಾ ಇರ್ತಾರೆ ಅಂತ ಬರ್ತಾ ಇರುತ್ತೆ. ಬಾಯಿಗ್ಲೂ ಬರ್ಬೋದು, ಮೂಗಿಲ್ಲೂ ಬರ್ಬೋದು. ಇದು ಎರಡು ಇಲ್ಲಿಂದ ಬದಾಗತ್ತೆ. ಅಪಾನ ವೃತ್ತಿ ಇರೋದು ಇಲ್ತಾನೆ, ಇಲ್ಲಿಂದ ಅದು ಬರ್ತಾ ಇದೆ ಅಂತ ಅನ್ಸಲ್ವೆ. ಹಾಗೆ ಅಪಾನ ವೃತ್ತಿಯಿಂದ ಆ ಪ್ರಾಣ ವೃತ್ತಿಯು ಪ್ರಣಯನವಾಗಿದೆ, ಎಳೆದುಕೊಂಡು ಬಂದಿದೆ, ತೆಗೆದುಕೊಂಡು ಬಂದಿದೆ ಅಂತ ಅನ್ಸುತ್ತೆ. ಅತಃ ಆಹವನೀಯ ಸ್ಥಾನೀಯ ಪ್ರಾಣ ಆದ್ದರಿಂದ ಈ ಆಹವನೀಯ ಎಂಬ ಜಾಗ ಪ್ರಾಣನು ಆಹವನೀಯ ಜಾಗದಲ್ಲಿ ಇದ್ದಾನೆ. ಗಾರ್ಹಪತ್ಯ ಜಾಗದಲ್ಲಿ ಅಪಾನ ವೃತ್ತಿ ಇದೆ, ಆಹವನೀಯ ಸ್ಥಾನದಲ್ಲಿ ಪ್ರಾಣ ವೃತ್ತಿ ಇದೆ. ವ್ಯಾನಸ್ತೋ ಹೃದಯಾತ್ ದಕ್ಷಿಣ ಸುಶಿರದ್ವಾರೇಣ ನಿರ್ಗಮಾತ್ ದಕ್ಷಿಣ ದಿಕ್ ಸಂಬಂಧಾತ್ ಅನ್ವಾಹಾರ್ಯ ಪಚನ ದಕ್ಷಿಣಾಗ್ನಿ. ಇನ್ನು ವ್ಯಾನ ಯಾವ್ದಿಲ್ಲಿ ವ್ಯಾನ ವೃತ್ತಿ ಅಂತ ಕೇಳಿದ್ರೆ ಹೃದಯದಿಂದ ಬಲಗಡೆಯ ಒಂದು ತೂತಿನ ಮೂಲಕ, ಹೃದಯದಲ್ಲಿ ಹಿಂಗೆ ಹೋಗುತ್ತಲ್ಲ ಹೊರಗಡೆಗೆ, ಆ ಬಲಗಡೆಯ ತೂತಿನ ಮೂಲಕ ಹೊರಗಡೆಗೆ ಬರುವುದರಿಂದ ವ್ಯಾನ ಆ ದಕ್ಷಿಣ ದಿಕ್ ಸಂಬಂಧ ಅನ್ನೋದು ಇವನಿಗೆ ಇರೋದ್ರಿಂದ ಆ ಅನ್ನು ಅಲ್ಲಿ ಯಜ್ಞದಲ್ಲಿ ದಕ್ಷಿಣಾಗ್ನಿ ಅಥವಾ ಅನ್ವಾಹಾರ್ಯ ಪಚನ ಅನ್ನೋದು ಬಲಗಡೆಗೆ ಇರೋದ್ರಿಂದ ಇಲ್ಲಿ ವ್ಯಾನವೇ ಬಲಗಡೆಗೆ ಇದ್ದಾನೆ. ಆದ್ದರಿಂದ ವ್ಯಾನವನ್ನ ದಕ್ಷಿಣಾಗ್ನಿ ಅಂತಲೋ, ಪ್ರಾಣವನ್ನ ಆಹವನೀಯ ಅಂತಲೋ, ಅಪಾನ ವೃತ್ತಿಯನ್ನ ಗಾರ್ಹಪತ್ಯ ಅಂತಲೋ ಭಾವನೆ ಮಾಡಬೇಕು. ಅಪಾನವು ಗಾರ್ಹಪತ್ಯವೆಂಬುದನ್ನು ತಿಳಿಸುವುದಕ್ಕೆ ಕಾರಣವನ್ನು ಕೊಡುವುದಕ್ಕೋಸ್ಕರ ಮುಂದೆ ಇರುವ ವಾಕ್ಯವನ್ನು ಕೈಬಿಟ್ಟು ಯದ್ ಗಾರ್ಹಪತ್ಯಾತ್ ಎಂಬ ವಾಕ್ಯಕ್ಕೆ ಮೊದಲು ಭಾಷ್ಯವನ್ನು ಬರೆದಿರುತ್ತಾರೆ. ಹಾಗೆ ವ್ಯಾನವು ಹೃದಯದ ಬಲರಂಧ್ರದಿಂದ ಹೊರಟು ಬರುತ್ತಿರುವುದೆಂದು ಅಲ್ಲಿ ಛಾಂದೋಗ್ಯದಲ್ಲಿ ಹೇಳಿದೆ. ಅಲ್ಲಿಯ ಪಾಠವನ್ನು ಸೂತ್ರಭಾಷ್ಯದಲ್ಲಿ ಇದನ್ನು ವಿವರಿಸಿದೆ, ಈ ವಾಕ್ಯವನ್ನು ಸೂತ್ರಭಾಷ್ಯದಲ್ಲಿ ಉದಾಹರಿಸಿದೆ. ಅಲ್ಲಿಯ ಪಾಠವನ್ನು ಅಂಗೀಕರಿಸಿ ಚಿನ್ವಂತಿ ಎಂದು ಇಲ್ಲಿಯೂ ಬರೆದುಕೊಂಡಿರುತ್ತೇವೆ. ಇಲ್ಲಿ ಮೇಲಿಂದಕ್ಕೆ ಭಾವಿಸೋದಿದು, ಇದು ಭಾವನೆ. ಈ ರೀತಿಯಾಗಿ ಭಾವನೆ ಮಾಡಿದ್ರೆ ಈಗಲೇ ಬ್ರಹ್ಮವನ್ನು ಹೊಂದುತ್ತಾನೆ. ಬ್ರಹ್ಮವನ್ನು ಹೊಂದುತ್ತಾನೆ ಅಂದ್ರೆ ಅವನ ಚಿಂತನೆಗಳಿಸಬೇಕು. ಹೇಳ್ತಾ ಇರ್ತಾನ ಪಾಪ, ಅವನು ಮುಳುಗಿ ಅವನಿಗೆ ಬರ್ತಾ ಇರುತ್ತೆ. ಬರ್ಲಿ ಬರ್ಲಿ ಅಂತ ಅಂದ್ರೆ ಇಲ್ಲ ಸರಿತಾ. ಇದೊಂದು ಪ್ರಾಣಾಗ್ನಿಹೋತ್ರದ ಭಾವನೆ. ನಾವು ಯಾಕೆ ಅಪರವಿದ್ಯೆ ಮುಗೀತು ಅಂತ ಹೇಳಿದ ಮೇಲೂ ಮತ್ತಿದನ್ನು ತಗೋತಾ ಇದ್ದಾರೆ ಅಂದ್ರೆ, ನಾವು ಯಾವುದಾದರೂ ಒಂದು ಅತ್ಯುತ್ತಮವಾದ ಭಾವನೆಗೆ ಸೇರ್ಕೊಳ್ಳಿಲ್ಲ ಅಂದ್ರೆ ನಮಗೆ ಈ ತತ್ವವನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ. ತತ್ವ ನಿಶ್ಚಯ ಅನ್ನೋದು ತುಂಬಾ ಮೇಲುಮಟ್ಟದ್ದು, ಅದಕ್ಕೆ ಒಂದು ಅದ್ಭುತವಾದ ಭಾವನೆನಾದ್ರೂ ಇರಬೇಕು, ಒಂದು ದೇವತಾ ಭಾವನೆ. ಯಾವ ದೇವತಾ ಭಾವನೆಗಳಿಲ್ಲ, ಯಾವ ಶಾಸ್ತ್ರೋಕ್ತ ಕರ್ಮಗಳಿಲ್ಲ, ಅಥವಾ ಮಾಡುತ್ತಿರುವ ಕರ್ಮಗಳನ್ನೇ ಭಗವದರ್ಪಿತವಾಗಿ ಮಾಡ್ತಾ ಇಲ್ಲ, ಕರ್ಮಯೋಗವಾಗಿ ಮಾಡ್ತಾ ಇಲ್ಲ ಅಂದ್ರೆ ಮನಸ್ಸಿಗೆ ಶಕ್ತಿನೇ ಬರಲ್ಲ. ಈ ವಿಷಯಗಳೆಲ್ಲ ಹೀಗೆ ಹೋಗುತ್ತೆ, ವಾಪಸ್ ಹೊರಟೋಗುತ್ತೆ, ಈ ಕಡೆಗೂ ಇದೆ ಈ ಕಡೆಗೂ ಇದೆಲ್ಲ ಕ್ರಾಸ್ ವೆಂಟಿಲೇಷನ್ ಆಗೋಗುತ್ತೆ. ಈಗ ಬರುತ್ತೆ ಈಗ ಹೋಗುತ್ತೆ, ಈಗ ಬರುತ್ತೆ ಈಗ ಹೋಗುತ್ತೆ, ಹಾಗೆ ಆಗ್ಬಾರ್ದು. ಅದು ಮನಸ್ಸಿನಲ್ಲಿ ಉಳಿಬೇಕು ಅಂದ್ರೆ ಮನಸ್ಸಿಗೆ ಒಂದು ಸಂಸ್ಕಾರ ಬೇಕು. ಆ ಸಂಸ್ಕಾರಕ್ಕೋಸ್ಕರವಾಗಿ ಅವರು ಮತ್ತೆ ಮತ್ತೆ ಯಾವುದಾದರೂ ಒಂದು ಭಾವನೆಯನ್ನ ಸೇರಿಸ್ತಾರೆ. ಶಾಸ್ತ್ರದಲ್ಲಿ ಒಂದಷ್ಟು ಕ್ರಿಯೆಗಳನ್ನ ಹೀಗೀಗ್ ಮಾಡಬೇಕು ಅಂತ ಹೇಳಿದೆ, ಅದೇ ಕ್ರಿಯೆಗಳನ್ನ ಮಾಡಿದರೆ ಅದನ್ನ ಕರ್ಮಯೋಗವಾಗಿ ಮಾಡಿದರೆ ಅದು ಅತ್ಯುತ್ತಮ.
ಮಾಡಕ್ಕಾಗಲಿಲ್ಲ ಅಂದ್ರೆ ನಾವು ಮಾಡುತ್ತಿರುವ ಕರ್ಮಗಳನ್ನೇ ಅದನ್ನ ಭಗವದರ್ಪಿತವಾಗಿ ಮಾಡ್ತಾ ಆ ಕರ್ಮವೆಲ್ ಕರ್ಮವನ್ನ ಒದಗಿಸಿರೋನು ಪರಮಾತ್ಮನೇ. ಕರ್ಮಕ್ಕೆ ಕರ್ಮ ಮಾಡೋದಕ್ಕೆ ಶಕ್ತಿ ಒದಗಿಸಿರೋನು ಪರಮಾತ್ಮನೇ. ಆದ್ದರಿಂದ ಆ ಕರ್ಮ ನಡೀತಾ ಇರೋದು, ಕರ್ಮದ ಫಲ ಎಲ್ಲವೂ ಭಗವಂತನೇ, ಭಗವದರ್ಪಿತವಾಗಿ ನಡಿಬೇಕು. ನಾನು ಚಿತ್ತ ಶುದ್ಧಿಗೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಹೊರತು ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೀನಿ ಹೊರತು ನಿಜವಾಗ್ಲೂ ನಾನು ಮಾಡ್ತಾ ಇರೋದು ಏನು ಇಲ್ವೇ ಇಲ್ಲ, ಅದು ನಡೆದು ಹೋಗ್ತಾ ಇದೆ. ಹಾಗೆ ಕರ್ಮಯೋಗವಾಗಿ ಮಾಡುತ್ತಿರುವ ಕರ್ಮಗಳನ್ನು ಮಾಡಬೇಕು. ಹಾಗೆ ಇನ್ನೊಂದು ಅತ್ಯದ್ಭುತ, ಏನು ಸಹಜವಾಗಿ ಕ್ರಿಯೆ ನಡೀತಾ ಇದೆಯೋ ಅದರಲ್ಲಿ ಭಾವನೆ ಮಾಡೋದು, ಇದಿನ್ನೂ ಸುಲಭ. ನಾವಾಗಿ ಒಂದು ಕ್ರಿಯೆಯನ್ನು ಮಾಡೋದು ಅನ್ನೋದು ಎಷ್ಟು ಕಷ್ಟ, ಹೊರಗಡೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ತಿಳುವಳಿಕೆ ಇರಬೇಕು, ಎಷ್ಟು ಜನರನ್ನು ಕೂಡಾಕೋಬೇಕು, ಒಂದು ಅಗ್ನಿಹೋತ್ರ ಒಂದು ಯಜ್ಞ ಮಾಡಬೇಕು ಅಂದರೆ. ಆದರೆ ಇಲ್ಲಿ ಏನು ಪ್ರಾಣಾದಿ ಕ್ರಿಯೆಗಳು ಸಹಜವಾಗಿ ನಡೆದು ಹೋಗ್ತಾ ಇದೆ, ಸುಮ್ಮನೆ ನಡೆದು ಹೋಗ್ತಾ ಇದೆ, ಅದರಲ್ಲಿ ಒಂದು ಅತ್ಯುತ್ತಮ ಭಾವನೆಯನ್ನು ಸೇರಿಸ್ಕೊಂಡ್ರೆ ಅದೇ ಒಂದು ಯಜ್ಞವಾಗೋಗುತ್ತೆ. ಮನಸ್ಸಿಗೆ ಒಂದು ಶಕ್ತಿ ಬೇಕು, ಇಲ್ಲಾಂದ್ರೆ ವಿಚಾರ ಅರ್ಥ ಆಗಲ್ಲ. ಯದುಚ್ಛ್ವಾಸ ನಿಶ್ವಾಸ, ಇದನ್ನು ಮಂತ್ರ ಹೇಳಿ, ಯದುಚ್ಛ್ವಾಸ ನಿಶ್ವಾಸವೋ, ಯದುಚ್ಛ್ವಾಸ ನಿಶ್ವಾಸವೋ ಏತಾವಾಹುತಿ, ಏತಾವಾಹುತಿ ಸಮಂ ನಯತೀತಿ ಸ ಸಮಾನಃ, ಸಯಂ ನಯತೀತಿ ಸ ಸಮಾನಃ ಮನೋಹವಾವ ಯಜಮಾನಃ, ಮನೋಹವಾವ ಯಜಮಾನಃ ಇಷ್ಟಫಲಮೇವ ಉದಾನಃ, ಇಷ್ಟಫಲಮೇವ ಉದಾನಃ ಸ ಏನಂ ಯಜಮಾನಂ, ಸ ಏನಂ ಯಜಮಾನಂ ಹರಹರ್ ಬ್ರಹ್ಮ ಗಮಯತಿ, ಹರಹರ್ ಬ್ರಹ್ಮ ಗಮಯತಿ. ದೀರ್ಘ ಬರ್ಕೋಬೇಕು, ಮನೋ ಸಹ ಬಿಟ್ಟು ಸಹ ಸಮಾನ ಅಲ್ಲ, ಮನೋ ದೀರ್ಘ ಬರ್ಕೋಬೇಕು, ಮನೋ ಅಂತ ಇದ್ರೂ ಸರಿ ಬರ್ಕೋಬೇಡ, ಇದ್ರೂ ಇನ್ನೊಂದು ದೀರ್ಘ ಬರ್ಕೋಬೇಡ. ಮನಃ ಇನ್ನು ಉಚ್ಛ್ವಾಸ ನಿಶ್ವಾಸಗಳು ಅಂತ ಹೇಳಕ್ಕೆ ನಡೀತಾ ಇದೆಯಲ್ಲ, ಈ ಉಚ್ಛ್ವಾಸ ನಿಶ್ವಾಸಗಳು ಏನಾಗ್ತಾ ಇದೆ ಇದನ್ನೇ ಆಹುತಿ ಅಂತ ಭಾವನೆ ಮಾಡ್ಬೇಕು. ಈಗ ಪ್ರಾಣಾಗ್ನಿಹೋತ್ರಕ್ಕೆ ಒಂದು ಆಹುತಿ ಕೊಡ್ಬೇಕಲ್ಲ, ಆಹುತಿಯಲ್ಲಿ ಸಹಜವಾಗಿ ಏನ್ ನಡೀತಾ ಇದೆಯೋ ಅದನ್ನೇ ನಾವು ಚಿಂತನೆ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಏನೋ ಬರಬಾರ್ದು. ಈ ಉಚ್ಛ್ವಾಸ ನಿಶ್ವಾಸಗಳು ಹೀಗೆ ಈಗ ಆಹುತಿ ಹಾಕುವಾಗ ಈಗ ಹಾಕ್ತೀವಿ ಮತ್ತೆ ತೆಗಿತೀವಿ, ಮತ್ತೆ ಹಾಕ್ತೀವಿ ಮತ್ತೆ ತೆಗಿತೀವಿ, ಕೈ ಹಾಗೆ ತಾನೇ ಮಾಡೋದು. ಹಾಗೆ ಇಲ್ಲು ಉಚ್ಛ್ವಾಸ ನಿಶ್ವಾಸಗಳು ಅಂತ ಏನಿದೆ ಅವುಗಳೇ ಆಹುತಿಯಾಗಿವೆ. ಇನ್ನು ಸಮನ್ವಯತೀತಿ ಸ ಸಮಾನ, ಎಲ್ಲ ಕಡೆಗೂ ಸಮಾನವಾಗಿ ಆಹುತಿಗಳನ್ನೆಲ್ಲ ಅಲ್ಲಿ ಎಳ್ಕೊಂಡು ಹೋಗುತ್ತಲ್ಲ, ಹಾಗೆ ಇಲ್ಲಿ ಸಮಾನವಾಗಿ ಎಲ್ಲ ಕಡೆಗೂ ಎಳ್ಕೊಂಡು ಹೋಗ್ತಾ ಇರೋದ್ರಿಂದ ಅದು ಸಮಾನವಾಗಿದೆ. ಅದಾಯ್ತಪ್ಪ, ಮನಸ್ಸೇ ಇಲ್ಲಿ ಯಜಮಾನ ಅಂತ ತಿಳ್ಕೋಬೇಕು. ಯಾರಿಗೋಸ್ಕರ ನಡೀತಾ ಇರೋದು ಅಲ್ಲಿ ಯಜ್ಞ ಅಂತ ನಡೆಯೋದು? ಯಜಮಾನಿಗೋಸ್ಕರ. ಯಾವ ಯಾವ ಋತ್ವಿಜನು ಬಂದರೂ ಕೂಡ ಅವನು ಆ ಯಜಮಾನ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ತಾನೇ ಮಾಡ್ತಾ ಇರ್ತಾರೆ. ಇಲ್ಲಿ ಮನಸ್ಸಿಗೋಸ್ಕರನೇ ಉಳಿದ ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದು, ಹಾಗಾಗಿ ಇಲ್ಲಿ ಮನಸ್ಸನ್ನೇ ಯಜಮಾನ ಅಂತ ತಿಳ್ಕೋಬೇಕು. ಹೀಗೆ ತಿಳ್ಕೊಂಡ್ಮೇಲೆ ಒಂದು ಇಷ್ಟವಾದ ಫಲ ಅನ್ನೋ ತೋರ್ ಬರುತ್ತಲ್ಲ, ಅಲ್ಲೂ ಅಷ್ಟೇ ಆ ಇಷ್ಟ ಫಲಕ್ಕೋಸ್ಕರ ತಾನೇ ಮಾಡೋದು, ಅದನ್ನೇ ಫಲವಾಗಿಟ್ಕೊಳ್ಳೋದು. ಹಾಗೆ ಇಲ್ಲಿ ನಮಗೆ ಇಷ್ಟ ಫಲಗಳು ಅಂತ ಏನು ಬರುತ್ತೆ ಅದು ಮೇಲಕ್ಕೆ ತಾನೇ ಎದ್ದು ಬರೋದು, ತೋರ್ಕೊಳ್ಳೋದು. ಹಾಗಾಗಿ ಉದಾನ ಉದಾನ ಅನ್ನೋ ಮೇಲಕ್ಕೆ ಹೋಗೋಣ. ಹಾಗೆ ಇಷ್ಟ ಫಲಗಳು ಕರ್ಮದಿಂದ ಎದ್ದು ಹೊರಗಡೆ ಬರುವಂಥದ್ದು, ಕರ್ಮ ಫಲ ಕರ್ಮ ಅನ್ನೋದರ ಹೊರಗಡೆಯ ಭಾಗ ಫಲ ಆಗಿರುತ್ತೆ. ಹಾಗೇನೆ ಉದಾನವನ್ನು ಇಲ್ಲಿ ಇಷ್ಟ ಫಲ ಅಂತ ಚಿಂತನೆ ಮಾಡಬೇಕು. ಹೀಗೆ ಯಾರು ಚಿಂತನೆ ಮಾಡ್ತಾ ಇರ್ತಾನೋ ಅಂಥ ಯಜಮಾನನನ್ನ ಈ ಚಿಂತನೆಯೇ ಮತ್ತೆ ಮತ್ತೆ ಬ್ರಹ್ಮ ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗಲೂ ಬ್ರಹ್ಮ ಚಿಂತನೆಯಲ್ಲೇ ಇರ್ತಾನೆ, ನಿಶ್ಚನಾಗಿದೆ. ದಿನ ದಿನವೂ ಬ್ರಹ್ಮವನ್ನು ಹೊಂದಿಸುತ್ತದೆ ಅಂತ ನಾಳೆ ಭಾಷ್ಯ ಓದಣೆ. ಹರಿ ಓಂ.